ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಆರ್ ವಿ ಚಿಟಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಆ್ಯಂಡ್ ಐ ಎಸ್ ಸ್ಟಡೀಸ್ ಸರ್ಕಲ್ನಲ್ಲಿ ಇತಿಹಾಸ ಬೋಧಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಸ್ನೇಹಿತರೆ ತಮಗೆಲ್ಲ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲಿ ಇವತ್ತ ಇನ್ನೊಂದು ಇತಿಹಾಸಕ್ಕೆ ಸಂಬಂಧಪಟ್ಟಂಥ ಎಫ್ ಮತ್ತು ಎಸ್ ಪರೀಕ್ಷೆಗಳಿಗೆ ಸಿದ್ಧತೆಗೆ ಈ ಒಂದು ಸಂಭವೀಯ ಪ್ರಶ್ನೆಗಳ ಬಗ್ಗೆ ಈ ಒಂದು ಚರ್ಚಿಸೋಣ ಹಿಂದಿನ ಇದರಲ್ಲಿ ನಾವು ನೋಡಿದ್ದೀವಿ ಅಲ್ಲಿ ಪ್ರಾಚೀನ ಮಧ್ಯ ಆಧುನಿಕ ಮತ್ತು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ದೆ ವಿ ಹ್ಯಾಡ್ ಡಿಸ್ಕಸ್ಡ್ ಅಬೌಟ್ ಏನ್ಷಿಯಂಟ್ ಮಿಡಿವಲ್ ಮಾಡರ್ನ್ ಆ್ಯಂಡ್ ಕರ್ನಾಟಕ ಇವತ್ತಿಂದು ಭಾಳ ಇಲ್ಲಿ ಈ ಒಂದು ಬರುವಂಥ ಮುಖ್ಯ ವಿಷಯ ಅಂತ ಹೇಳ್ಬೋದು ನಿಮ್ಮ ಪರೀಕ್ಷೆ ದೃಷ್ಟಿಯಿಂದ ಇಟ್ಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಇದೆ ಈ ಒಂದು ವಿಷಯದ ಮೇಲೆ ಅದು ಆರ್ಟ್ ಆ್ಯಂಡ್ ಕಲ್ಚರ್ ಕಲೆ ಮತ್ತು ಸಂಸ್ಕೃತಿ ಇದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಬಹುದು ನಿಮಗೆ ಪರೀಕ್ಷೆಯಲ್ಲಿ ಅದು ಕೇವಲ ಇದೇ ಒಂದು ಪರೀಕ್ಷೆ ಅಲ್ಲ ನೀವು ಇನ್ನಿತರ ಪರೀಕ್ಷೆಗಳಿಗೆ ಏನು ಸಿದ್ಧತೆಯನ್ನು ಮಾಡ್ತಾ ಇದ್ದೀರಿ ಅದಕ್ಕೆ ಕೂಡ ಅನುಕೂಲ ಆಗುವಂಥ ಈ ಒಂದು ಪ್ರಶ್ನೆಗಳಲ್ಲಿ ಅದಕ್ಕೆ ಆ ವಿಷಯಗಳನ್ನು ತೆಗೆದುಕೊಂಡು ಸುಮಾರು ಒಂದು ಇಪ್ಪತ್ತೈದು ಪ್ರಶ್ನೆಗಳು ಕಲೆ ಮತ್ತು ವಾಸ ಈ ಒಂದು ಸಂಸ್ಕೃತಿಯ ಮೇಲೆ ಅದು ವಾಸ್ತುಶಿಲ್ಪ ಆಗಿರ್ಬೋದು ಕಲೆಗಳಾಗಿರ್ಬೋದು ಜಾತ್ರೆ ಹಬ್ಬ ಇವೆಲ್ಲಗಳನ್ನು ಸೇರಿಸಿ ಈ ಒಂದು ಪ್ರಶ್ನೆಗಳನ್ನು ನಾನು ತಯಾರಿಸಿದ್ದೇನೆ ಅದನ್ನು ಇಂದಿನ ಈ ಒಂದು ಕ್ಲಾಸ್ನಲ್ಲಿ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸೊ ದ ಫಸ್ಟ್ ಕ್ವಶನ್ ಇದರಲ್ಲಿ ಬರುವಂಥ ಮೊದಲನೇ ಪ್ರಶ್ನೆ ನೋಡಿದರೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ಯುನೆಸ್ಕೋ ಹೆರಿಟೇಜ್ ಸೈಟ್ ಕೆಳಕಂಡದ ಈ ಒಂದು ಸ್ಥಳಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಯುನಿಸ್ಕೋ ಪಟ್ಟಿಯಲ್ಲಿ ವಿಶ್ವ ಪರಂಪರೆ ಪಟ್ಟಿಯಲ್ಲಿ ಯಾವ ಸ್ಥಳ ಅಲ್ಲಿ ಸೇರಿಕೊಂಡಿಲ್ಲ ಸೊ ಹಿಯರ್ ಆಲ್ ದ ಸಿಕ್ಸ್ ದಟ್ ಹ್ಯಾವ್ ಬಿನ್ ಹಿಯರ್ ಫೋರ್ ದಟ್ ಹ್ಯಾವ್ ಬಿನ್ ಆಸ್ಕ್ಡ್ ಇಲ್ಲೇ ನಾಲ್ಕು ಏನು ಕೇಳಿದ್ದಾರೆ ಇವೆಲ್ಲ ರಾಜಸ್ಥಾನದಲ್ಲಿ ಇರುವಂಥ ಕೋಟೆಗಳ ಹೆಸರು ದೇಸ್ಗಳ ದ ಫೋರ್ಟ್ಸ್ ಇನ್ ರಾಜಸ್ಥಾನ್ ರಾಜಸ್ಥಾನದಲ್ಲಿ ಇರುವಂಥ ಕೋಟೆಗಳ ಹೆಸರು ಕುಂಬಾಲ್ಗರ್ ಜೈಗರ್ ಚಿತ್ತೋರ್ಗರ್ ಆಮೇರ್ ಅಥವಾ ಅಂಬರ್ ಇವು ನಾಲ್ಕ ಹೆಸರುಗಳ ಅದರಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಯಾವುದಿಲ್ಲ ವಿಚ್ ಇಸ್ ನಾಟ್ ಎ ವರ್ಲ್ಡ್ ಹೆರಿಟೇಜ್ ಯುನೆಸ್ಕೋ ಸೈಟ್ ದಟ್ ಈಸ್ ದ ಕ್ವಶನ್ ಹಿಯರ್ ಮೇನ್ಲಿ ಆಸ್ಗಡ್ ಹಿಯರ್ ಸೊ ದ ಆನ್ಸರ್ ಫಾರ್ ದಿಸ್ ಈಸ್ ಹಿಯರ್ ಜೈಗರ್ ಜೈಗರ್ ಏನಿದೆ ಇದು ನಾವು ನೋಡ್ತೀವಿ ಅಲ್ಲಿ ಯುನೆಸ್ಕೋ ಪಟ್ಟಿಯಲ್ಲಿ ಕಂಡು ಬರೋದಿಲ್ಲ ಉಳಿದದ್ದೆಲ್ಲ ಏನಿದೆ ಕುಮಾಲ್ಗರ್ ಬರ್ತದೆ ಆಮೇರ್ ಬರ್ತದೆ ಚಿತ್ತೋರ್ಗಢ ಬರ್ತದೆ ಇವೆಲ್ಲ ರಾಜಸ್ಥಾನದ ಕೋಟೆಗಳು ದೀಸ್ ಆರ್ ಆಲ್ ದ ಫೋರ್ಟ್ಸ್ ಆಫ್ ರಾಜಸ್ಥಾನ್ ಆರ್ ಜೈಗರ್ ಕೋಟೆ ಏನಿದೆ ರಾಜಸ್ಥಾನದಲ್ಲೇ ಇದೆ ಇಟ್ ಈಸ್ ನಿಯರ್ ಜೈಪುರ್ ಜೈಪುರದ ಸಮೀಪದಲ್ಲಿದೆ ಆದರೆ ಅದು ಯುನೆಸ್ಕೋ ಪಟ್ಟಿಯಲ್ಲಿ ಈ ಕೋಟೆಯನ್ನು ಸೇರಿಸಿಲ್ಲ ದಿಸ್ ಫೋರ್ಟ್ ಆಫ್ ರಾಜಸ್ಥಾನ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಯುನೆಸ್ಕೋ ಲೀಸ್ಟ್ ಅದಕ್ಕೆ ಈ ರೀತಿಯಾದಂಥ ಈ ಒಂದು ಪ್ರಶ್ನೆ ಬರ್ಬೋದು ನಿಮಗೆ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ ಲಾರ್ಜ್ ನಂಬರ್ ಆಫ್ ಬುದ್ಧಿಸ್ಟ್ ಕೇವ್ಸ್ ಆಫ್ ಶಾತವಾನಾಸ್ ಆರ್ ಲೊಕೇಟೆಡ್ ಕೆಳಕಂಡ ಯಾವ ರಾಜ್ಯಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಶಾತವಾಹನರಿಗೆ ಸಂಬಂಧಪಟ್ಟಂಥ ಇಲ್ಲಿ ಬೌದ್ಧ ಗುಹೆಗಳನ್ನು ನಾವು ಗಮನಿಸ್ಬೋದು ಅಥವಾ ಬೌದ್ಧ ಗುಹೆಗಳನ್ನು ನೋಡಬಹುದು ಶಾತವಾಹನರ ಕಾಲ ಶಾತವಾಹನರ ನಿಮಗೆ ಗೊತ್ತಿದ್ದಾಗೆ ಮೂರನೇ ಶತಮಾನ ಕ್ರಿಸ್ತಪೂರ್ವದಿಂದ ಮೂರನೇ ಶತಮಾನ ಕ್ರಿಸ್ತ ಶಕದವರೆಗೂ ಆಳಿದ್ದು ದಕ್ಷಿಣ ಭಾರತದಲ್ಲಿ ದೇ ರೂಲ್ಡ್ ಫ್ರಮ್ ಥರ್ಡ್ ಸೆಂಚುರಿ ಬಿ ಸಿ ಟು ಹಿಯರ್ ಥರ್ಡ್ ಸೆಂಚುರಿ ಎ ಡಿ ಇನ್ ಸೌತ್ ಇಂಡಿಯಾ ದಕ್ಷಿಣದಲ್ಲಿ ಇದರಲ್ಲಿ ಕೆಳಕಂಡ ಯಾವ ರಾಜ್ಯಗಳಲ್ಲಿ ಇನ್ ವಿಚ್ ಆಫ್ ದ ಸ್ಟೇಟ್ ವಿ ಡು ನಾಟ್ ಕಮ್ ಅಕ್ರಾಸ್ ದ ಲಾರ್ಜ್ ನಂಬರ್ ಆಫ್ ಬುದ್ಧಿಸ್ಟ್ ಕೇವ್ಸ್ ನಿಮಗೆ ಗೊತ್ತಿದ್ದಾಗೆ ಶಾತವಾನರು ಬೌದ್ಧ ವಾಸ್ತುಶಿಲ್ಪವನ್ನು ಬೆಳೆಸಿದವರು ದೇ ಹ್ಯಾಡ್ ಡೆವಲಪ್ಡ್ ದ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಕಾರಣ ಏನಂದರೆ ಇನ್ನೂ ಆವಾಗ ಹಿಂದೂ ವಾಸ್ತುಶಿಲ್ಪ ಪ್ರಾರಂಭವಾಗಿರಲಿಲ್ಲ ದ ಹಿಂದೂ ಆರ್ಕಿಟೆಕ್ಚರ್ ಹ್ಯಾಡ್ ನಾಟ್ ಎಕ್ಟ್ ಸ್ಟಾರ್ಟೆಡ್ ಗುಪ್ತರ್ ಬಂದರ ನಂತರ ಹಿಂದೂ ವಾಸ್ತುಶಿಲ್ಪ ಬರ್ತದೆ ನಮಗೆ ಅದಕ್ಕಿಂತ ಪೂರ್ವದಲ್ಲಿ ನಮಗೆ ಹಿಂದೂ ವಾಸ್ತುಶಿಲ್ಪ ಕಂಡು ಬರೋದಿಲ್ಲ ಬೆಳೆದದ್ದು ಇಲ್ಲೇ ಬೌದ್ಧ ವಾಸ್ತುಶಿಲ್ಪವಾಗಿತ್ತು ಅದಕ್ಕೆ ಇಲ್ಲೇ ಶಾತವಾನರು ಬೌದ್ಧ ವಾಸ್ತುಶಿಲ್ಪವನ್ನು ಇಲ್ಲಿ ಬೆಳೆಸಿದ್ದು ಶಾತವಾನರು ಆಳಿಕೆ ಮಾಡಿದ್ದು ಆಂಧ್ರ ಪ್ರದೇಶ್ ಕರ್ನಾಟಕದ ಕೆಲವು ಭಾಗ ಮತ್ತು ಮಹಾರಾಷ್ಟ್ರ ಸೊ ಇನ್ ದೀಸ್ ರೀಜನ್ಸ್ ದ ಮಹಿಯರ್ ಶಾತವಾನಸ್ ರೂಲ್ ಇನ್ ವಿಚ್ ಆಫ್ ದ ಸ್ಟೇಟ್ಸ್ ವಿ ಡೂ ನಾಟ್ ಕಮ್ ಅಕ್ರಾಸ್ ದ ಬುದ್ಧಿಸ್ಟ್ ಕೇವ್ಸ್ ಅವರ ಕಾಲದ ಬೌದ್ಧ ಗುಹೆಗಳು ನಮಗೆ ಯಾವ ರಾಜ್ಯದಲ್ಲಿ ಸಿಗೋದಿಲ್ಲ ಇದು ಪ್ರಶ್ ಈ ಒಂದು ಪ್ರಶ್ನೆ ಇದೆ ವಿಚ್ ಸ್ಟೇಟ್ ಹ್ಯಾಸ್ ದ ಲಾರ್ಜ್ ನಂಬರ್ ಆಫ್ ಬುದ್ಧಿಸ್ಟ್ ಕೇವ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬೌದ್ಧ ಗುಹೆಗಳು ಯಾವ ರಾಜ್ಯದಲ್ಲಿದೆ ಅದಕ್ಕೆ ಉತ್ತರ ಮಹಾರಾಷ್ಟ್ರವಾಗಿದೆ ಮಹಾರಾಷ್ಟ್ರ ಈಸ್ ದ ಪ್ಲೇಸ್ ವಿಚ್ ಹ್ಯಾಸ್ ದ ಲಾರ್ಜ್ ನಂಬರ್ ಆಫ್ ಬುದ್ಧಿಸ್ಟ್ ಕೇವ್ಸ್ ಉದಾಹರಣೆಗೆ ಅಜಂತಾ ಇರ್ಬೋದು ಎಲ್ಲೋರ ಇರ್ಬೋದು ಬೆಡ್ಸಾ ಇರ್ಬೋದು ಇರ್ಬೋದು ಕನ್ಹೇರಿ ಇರ್ಬೋದು ಕಾರ್ಲಾ ಇರ್ಬೋದು ಇವೆಲ್ಲ ಬರೋದು ಬೌದ್ಧ ಗುಹೆಗಳು ದೇ ಆರ್ ವಿಹಾರಸ್ ಆರ್ ಚೈತ್ಯಸ್ ಇವು ವಿಹಾರಗಳು ಅಥವಾ ಚೈತ್ಯಗಳಾಗಿವೆ ಬೌದ್ಧ ಗುಹೆಗಳು ಇವು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಂಡುಬರೋದು ಈ ಮೂ ನಾಲ್ಕು ರಾಜ್ಯಗಳಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಮೋಸ್ಟ್ ಆಫ್ ದೆಮ್ ಆರ್ ಇನ್ ಮಹಾರಾಷ್ಟ್ರ ಸೊ ದ ಆನ್ಸರ್ ಈಸ್ ಮಹಾರಾಷ್ಟ್ರ ಹಿಯರ್ ದ ನೆಕ್ಸ್ಟ್ ಒನ್ ಅಮಂಗ್ ದ ಟೆಂಪಲ್ಸ್ ಬಿಲೋ ವಿಚ್ ಡಸ್ ನಾಟ್ ಬಿಲಾಂಗ್ ಟು ಚೋಳಾ ಪಿರಿಡ್ ಕೆಳಕಂಡ ದೇವಾಲಯಗಳೇನಿವೆ ಇದು ಚೋಳರ ಕಾಲಕ್ಕೆ ಸೇರ ಯಾವ ದೇವಾಲಯವೂ ಸೇರಿಲ್ಲ ವಿಚ್ ಟೆಂಪಲ್ ಈಸ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಚೋಳ ಟೆಂಪಲ್ ಇದರಲ್ಲಿ ಚೋಳ ದೇವಾಲಯ ಯಾವುದಿಲ್ಲ ಅಂದರೆ ಚೋಳರ ಕಾಲದಲ್ಲಿ ನಿರ್ಮಾಣವಾಗಿಲ್ಲ ವಿಚ್ ಇಸ್ ದ ಟೆಂಪಲ್ ವಿಚ್ ಇಸ್ ನಾಟ್ ಬಿಲ್ಟ್ ಅಂಡರ್ ದ ಚೋಳಸ್ ಐರಾವತೇಶ್ವರ ದಾರಾಸುರಂ ಬೃಹದ್ದೇಶ್ವರ ತಂಜಾವೂರ್ ನಟರಾಜ ಚಿದಂಬರಂ ವೈಕುಂಠ ಪೆರಮಳ ಕಾಂಚಿ ಇದರಲ್ಲಿ ಚೋಳರ ಕಾಲದ ದೇವಾಲಯ ಯಾವುದಾಗಿರಲಿಲ್ಲ ವಿಚ್ ಇಸ್ ನಾಟ್ ಎ ಚೋಳ ಟೆಂಪಲ್ ಆನ್ಸರ್ ಈಸ್ ವೈಕುಂಠ ಪೆರುಮಳ ಟೆಂಪಲ್ ಕಾಂಚಿ ಕಾಂಚಿಯಲ್ಲಿರುವಂಥ ವೈಕುಂಠ ಪೆರುಮಳ ದೇವಾಲಯ ಏನಿದೆ ಇದು ಪಲ್ಲವರ ಕಾಲದ ದೇವಾಲಯ ಆಗಿದೆ ಇಟ್ ಇಸ್ ಬಿಲಾಂಗ್ಸ್ ಟು ಪಲ್ಲವಾಸ್ ಮೇಲಿನ ಮೂರು ಏನಿವೆ ಇವು ಮೂರು ದೇವಾಲಯ ಚೋಳ ದೇವಾಲಯ ಆಲ್ ಆರ್ ಮೇನ್ಲಿ ದ ಚೋಳ ಟೆಂಪಲ್ಸ್ ಅದರಲ್ಲಿ ಅವ್ರದ್ದು ಅತ್ಯಂತ ಪ್ರಸಿದ್ಧ ದೇವಾಲಯ ಅಂದರೆ ತಂಜಾವೂರಿನ ಬೃಹದ್ದೇಶ್ವರ ದೇವಾಲಯ ಆಗಿದೆ ದ ಬೃಹದೇಶ್ವರ ಟೆಂಪಲ್ ಆಫ್ ತಂಜಾವೂರ್

ಘಟನೆಯನ್ನು ಆಚರಿಸಲಾಗಿತ್ತು ಅದೇ ಸಮಯದಲ್ಲಿ ಭಾರತದ ಅಂಚೆ ಇಲಾಖೆ ಏನಿದೆ ಬೃಹದೇಶ್ವರ ದೇವಾಲಯದ ಚಿತ್ರ ಇರುವಂಥ ಒಂದು ಅಂಚೆ ಚೀಟಿಯನ್ನು ಕೂಡ ಹೊರಗಡೆ ತಂದಿತ್ತು ಸೊ ಇಟ್ ಹ್ಯಾಡ್ ಬ್ರಾಟ್ ಎ ಸ್ಟ್ಯಾಂಪ್ ಹ್ಯಾವಿಂಗ್ ದ ಪಿಕ್ಚರ್ ಆಫ್ ದ ಬೃಹದ್ದೇಶ್ವರ ಟೆಂಪಲ್ ಟು ಮಾರ್ಕ್ ದ ಒಕೇಶನ್ ಆಫ್ ದ ಕಂಪ್ಲೀಷನ್ ಆಫ್ ಥೌಸಂಡ್ ಇಯರ್ಸ್ ಈ ದೇವಾಲಯ ಸಾವಿರ ವರ್ಷ ಪೂರೈಸಿದ್ದಕ್ಕಾಗಿ ಆ ಒಂದು ಅಂಚೆ ಚೀಟಿಯನ್ನು ಹೊರಗೆ ತರಲಾಗಿತ್ತು ಎರಡು ಸಾವಿರದ ಹತ್ತರಲ್ಲಿ ಟೂ ಥೌಸಂಡ್ ಟೆನ್ ಸೊ ಆನ್ಸರ್ ಏಸು ವೈಕುಂಠ ಪೆರ್ಮಲಾ ಟೆಂಪಲ್ ಕಾಂಚಿ ಅದು ಅಮಂಗ್ ದ ಟೆಂಪಲ್ಸ್ ಆಫ್ ಅರ್ಲಿ ಚಾಲುಕ್ಯಸ್ ದ ಟೆಂಪಲ್ ಬಿಲ್ಟ್ ಇನ್ ನಾಗರ ಸ್ಟೈಲ್ ವಾಸ್ ಇದು ನಮ್ಮ ಮೊದಲಿಗೆ ಈ ವಿಷಯಕ್ಕೆ ಹೋಗೋಕ್ಕಿಂತ ಪೂರ್ವದಲ್ಲಿ ವಿದ್ಯಾರ್ಥಿಗಳೇ ಇದನ್ನು ಇಟ್ಕೊಳ್ಳಿ ಹಿಂದೂ ವಾಸ್ತುಶಿಲ್ಪ ಅಂದರೆ ಎರಡು ಮುಖ್ಯವಾದಂಥ ಶೈಲಿಗಳು ಬರ್ತವೆ ನಾಗರ ಶೈಲಿ ಮತ್ತು ದ್ರಾವಿಡ ಶೈಲಿ ನಾಗರ ಸ್ಟೈಲ್ ಆ್ಯಂಡ್ ದ್ರಾವಿಡ ಸ್ಟೈಲ್ ದ ಮಿಕ್ಸ್ಚರ್ ಆಫ್ ದಿಸ್ ಇಸ್ ಬೇಸರ ಸ್ಟೈಲ್ ಇದರ ನಾಗರ ಮತ್ತು ದ್ರಾವಿಡ ಶೈಲಿಯದ ಮಿಶ್ರಣ ಏನಿದೆ ಇದಕ್ಕೆ ವೇಸರ ಶೈಲಿ ಅಂತ ಹೇಳ್ತೀವಿ ನಾವು ನಾಗರ ಶೈಲಿ ಬೆಳೆದದ್ದು ಉತ್ತರ ಭಾರತದಲ್ಲಿ ಗುಪ್ತರಿಂದ ಸೊ ನಾಗರ ಸ್ಟೈಲ್ ಡೆವಲಪ್ಡ್ ಇನ್ ನಾರ್ತ್ ಇಂಡಿಯಾ ಫ್ರಾಮ್ ದ ಡೇಸ್ ಆಫ್ ಗುಪ್ತಾಸ್ ದ್ರಾವಿಡ ಶೈಲಿ ಬೆಳೆದದ್ದು ದಕ್ಷಿಣದಲ್ಲಿ ತಮಿಳುನಾಡದಲ್ಲಿ ಪಲ್ಲವರ ಕಾಲದಿಂದ ಅದೇ ರೀತಿಯಾಗಿ ನಾವು ನೋಡ್ತೀವಿ ವೇಸರ ಶೈಲಿ ಇದರ ಶಿಲ್ಪಿ ಅಂದರೆ ಬಾದಾಮಿ ಚಾಳುಕ್ಯರು ಅಥವಾ ವಾತಾಪಿ ಚಾಳುಕ್ಯರು ಸೊ ದ ಅರ್ಲಿ ಚಾಳುಕ್ಯಾಸ್ ಆರ್ ಚಾಳುಕ್ಯಸ್ ಆಫ್ ವಾತಾಪಿ ಆರ್ ಬದಾಮಿ ಆರ್ ದಿ ಆರ್ಕಿಟೆಕ್ಟ್ಸ್ ಆಫ್ ದ ವೇಸರ್ ಆರ್ಕಿಟೆಕ್ಚರ್ ದೇ ಎಕ್ಸ್ಪಿರಿಮೆಂಟೆಡ್ ವಿತ್ ಬೋತ್ ಸ್ಟೈಲ್ಸ್ ಎರಡೂ ಶೈಲಿಗಳನ್ನಿಂದ ಅವರು ದೇವಾಲಯಗಳನ್ನು ಕಟ್ಟಿಸಲು ಈ ಬಂದು ಪ್ರಯೋಗ ನಡೆಸಿದ್ದು ಅದಕ್ಕೆ ನೀವು ಬದಾಮಿ ಚಾಳುಕ್ಯರ ಸ್ಥಳಗಳನ್ನು ನೋಡಿದರೆ ಶಿಲ್ಪಸ್ಥಳಗಳನ್ನು ಅಲ್ಲಿ ನಾಗರ ದೇವಾಲಯಗಳನ್ನು ಕೂಡ ನೋಡಬಹುದು ದ್ರಾವಿಡ ದೇವಾಲಯಗಳನ್ನು ಕೂಡ ನೋಡಬಹುದು ವಿ ಕ್ಯಾನ್ ಸಿ ದ್ರಾವಿಡ ಆರ್ಕಿಟೆಕ್ಚರ್ ಟೆಂಪಲ್ಸ್ ಆ್ಯಂಡ್ ದಿ ನಾಗರ ಆರ್ಕಿಟೆಕ್ಚರ್ ಟೆಂಪಲ್ಸ್ ಪ್ರಶ್ನೆ ಏನಿದೆ ಅಂದರೆ ಇಲ್ಲಿ ನಾಗರ ಶೈಲಿಯಲ್ಲಿ ಯಾವ ದೇವಾಲಯ ಇಲ್ಲೇ ಕಟ್ಟಿಸಲಾಗಿದೆ ಅಮಂಗ್ ದ ಟೆಂಪಲ್ಸ್ ಆಫ್ ದಿ ಅರ್ಲಿ ಚಾಳುಕ್ಯಸ್ ದ ಟೆಂಪಲ್ ಬಿಲ್ಟ್ ಇನ್ ನಾಗರ ಸ್ಟೈಲ್ ನಾಗರ ಶೈಲಿಯಲ್ಲಿ ಯಾವುದೇ ಕಟ್ಟಿಸಲಾಗಿದೆ ನಾಗರ ಶೈಲಿ ಅಂದರೆ ಉತ್ತರ ಭಾರತದ ಶೈಲಿ ಅಲ್ಲಿ ಕೊಟ್ಟದ್ದು ಇಲ್ಲೇ ನಾಲ್ಕು ದೇವಾಲಯಗಳು ಕೊಟ್ಟಿದ್ದಾರೆ ಮೆಗುತಿ ಟೆಂಪಲ್ ಆ್ಯಟ್ ಐವಳ್ಳಿ ಐವಳ್ಳಿಯಲ್ಲಿ ಬರುವಂಥ ಮೆಗುತಿ ದೇವಾಲಯ ಅಥವಾ ಅದಕ್ಕೆ ಮೆಗುತಿ ಜಿನಾಲಯ ಅಂತ ಹೇಳ್ತಾರೆ ವಿರೂಪಾಕ್ಷ ಟೆಂಪಲ್ ಆ್ಯಟ್ ಪಟ್ಟದಕಲ್ ಬೆಟ್ಟ ಶಿವಾಲಯ ಬದಾಮಿ ಮಲ್ಲಿಕಾರ್ಜುನ ಟೆಂಪಲ್ ಪಟ್ಟದಕಲ್ ಇವು ನಾಲ್ಕು ಹೆಸರುಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಮೂರು ದ್ರಾವಿಡ ಶೈಲಿಯಲ್ಲಿವೆ ಒಂದು ನಾಗರ ಶೈಲಿಯಲ್ಲಿದೆ ನಾವು ವಿ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ದಟ್ ನಾಗರ ಸ್ಟೈಲ್ ಆ ನಾಗರ ಶೈಲಿಯಲ್ಲಿ ಯಾವುದಿದೆ ಅದಕ್ಕೆ ಉತ್ತರ ಮೆಗುತಿ ಜಿನಾಲಯ ಐವಳ್ಳಿಯಲ್ಲಿ ದ ಮೆಗುತಿ ಟೆಂಪಲ್ ಆಟ್ ಐವಳ್ಳಿ ಈಸ್ ಬಿಲ್ಟ್ ಇನ್ ದ ನಾಗರ ಸ್ಟೈಲ್ ಅದು ನಾಗರ ಶೈಲಿಯಲ್ಲಿದೆ ಅಂತ ಹೇಳಲಿಕ್ಕೆ ಅದಕ್ಕೆ ಏನು ವೈಶಿಷ್ಟ್ಯ ಇದೆ ಅಂದರೆ ಅದು ಮಹಡಿ ದೇವಾಲಯ ಆಗಿದೆ ಅಲ್ಲಿ ನಾವು ನೋಡಿದರೆ ಇಲ್ಲಿ ಕೆಳಗಡೆ ಒಂದು ಗರ್ಭಗುಡಿ ಇದೆ ಮೇಲ್ಭಾಗದಲ್ಲಿ ಒಂದು ಗರ್ಭಗುಡಿ ಇದೆ ಇದಕ್ಕೆ ಮಹಡಿ ದೇವಾಲಯಗಳು ಅಂತ ಹೇಳ್ತಾರೆ ಇದು ಉತ್ತರ ಭಾರತದಲ್ಲಿ ಪ್ರಚಿತವಾಗಿತ್ತು ದಕ್ಷಿಣ ಭಾರತದಲ್ಲಿಲ್ಲ ನಮ್ಮಲ್ಲಿ ಒಂದಕ್ಕಿಂತ ಹೆಚ್ಚು ಗರ್ಭಗುಡಿ ಇದ್ದರೆ ಆ ದೇವಾಲಯದಲ್ಲಿ ಹೆಂಗೆ ಕಟ್ಟಿಸಿರ್ತಾರೆ ಅಂದರೆ ಅಕ್ಕಪಕ್ಕದಲ್ಲಿ ಕಟ್ಟಿಸಿರ್ತಾರೆ ಅದನ್ನು ದೇವಾಲಯ ಒಳಗಡೆ ಹೋದ ನಂತರ ನೀವು ಅಕ್ಕಪಕ್ಕದಲ್ಲಿ ಆ ಗರ್ಭಗುಡಿಗಳನ್ನು ನೋಡ್ಬೋದು ಒಂದರ ಮೇಲೆ ಒಂದು ನೋಡೋದಿಲ್ಲ ಯು ಯುಲ್ ನೆವರ್ ಸಿ ಇಟ್ ಆನ್ ಒನ್ ಅಬೌತ್ ದಿ ಅದರ್ ಬಿಕಾಸ್

ಪ್ರಶ್ನೆ ಕೇಳ್ಬೋದು ನಿಮಗೆ ಜಿ ಕೆ ಪ್ರಶ್ನೆಯಾಗಿ ಕೂಡ ಬರ್ಬೋದು ಇದು ಇತಿಹಾಸಕ್ಕೆ ಸಂಬಂಧಪಟ್ಟದ್ದು ಆದರೆ ಜಿ ಕೆ ಪ್ರಶ್ನೆಯಾಗಿ ಕೂಡ ನಿಮಗೆ ಬರ್ಬೋದು ಕೆಳಕಂಡ ಯಾವ ರಾಜ್ಯದಲ್ಲಿ ಕೆಳಕಂಡ ಯಾವ ರಾಜ್ಯದಲ್ಲಿ ನಮಗೆ ಯುನಿಸ್ಕೋ ಇಲ್ಲೇ ಪಟ್ಟಿಯಲ್ಲಿ ಬರುವಂಥ ಸ್ಥಳಗಳು ಇಲ್ಲೇ ಕಾಣುವುದಿಲ್ಲ ಸೊ ವಿಚ್ ಸ್ಟೇಟ್ ಡಸ್ ನಾಟ್ ಹ್ಯಾವ್ ದಿ ಯರ್ ಯುನೆಸ್ಕೊ ಸೈಟ್ ಯಾವ ರಾಜ್ಯಗಳಲ್ಲಿ ಆಸ್ಸಾಂ ಸಿಕ್ಕಿಂ ಒರಿಸ್ಸಾ ಜಾರ್ಖಂಡ್ ನಾಲ್ಕು ಇಲ್ಲೇ ರಾಜ್ಯಗಳು ಕೊಟ್ಟದ ಇದರಲ್ಲಿ ಯಾವುದು ಇಲ್ಲೇ ಯುನಿಸ್ಕೋ ಪಟ್ಟಿಯಲ್ಲಿ ಬರುವಂಥ ಸ್ಥಳಗಳನ್ನು ಹೊಂದಿಲ್ಲ ವಿಚ್ ಈಸ್ ನಾಟ್ ಹ್ಯಾವಿಂಗ್ ದ ಪ್ಲೇಸ್ ಆಸ್ಸಾಂ ನೋಡಿದರೆ ಇದೆ ಸಿಕ್ಕಿಂನಲ್ಲಿ ಕೂಡ ಇದೆ ಒರಿಸ್ಸಾದಲ್ಲಿ ಕೂಡ ಇದೆ ಸೊ ವಿ ಹ್ಯಾವ್ ಗಾಟ್ ಇಟ್ ಫಾರ್ ಎಕ್ಸಾಂಪಲ್ ಆಸ್ಸಾಂ ಆಸ್ಸಾಮದಲ್ಲಿ ನೀವು ನೋಡಿದರೆ ಎರಡು ರಾಷ್ಟ್ರೀಯ ಉದ್ಯಾನಗಳಿವೆ ಅಲ್ಲಿ ದೇರ್ ಆರ್ ಟೂ ನ್ಯಾಷನಲ್ ಪಾರ್ಕ್ಸ್ ಅಸ್ಸಾಂನಲ್ಲಿ ಮಾನಸ್ ರಾಷ್ಟ್ರೀಯ ಉದ್ಯಾನ ಕಾಜಿರಂಗಾ ರಾಷ್ಟ್ರೀಯ ಉದ್ಯಾನ ಯುನೆಸ್ಕೋ ಪಟ್ಟಿಯಲ್ಲಿ ಇವೆ ದೇ ಆರ್ ಇನ್ ಯುನೆಸ್ಕೋ ಸೈಟ್ಸ್ ಸಿಕ್ಕಿಂ ನೋಡಿದರೆ ಕಾಂಚನ್ಜುಂಗಾ ನ್ಯಾಷನಲ್ ಪಾರ್ಕ್ ಕಾಂಚನ್ಜುಂಗಾ ರಾಷ್ಟ್ರೀಯ ಉದ್ಯಾನ ನಾವು ನೋಡಿದರೆ ಸಿಕ್ಕಿಂ ಇದನ್ನು ಕೂಡ ಅಲ್ಲೇ ಯುನೆಸ್ಕೋ ಪಟ್ಟಿಯಲ್ಲಿದೆ ಒರಿಸ್ಸಾ ನಿಮಗೆ ಗೊತ್ತಿದ್ದಾಗೆ ಕೋನಾರ್ಕದ ಸೂರ್ಯ ದೇವಾಲಯ ಇರೋದು ಒರಿಸ್ಸಾದಲ್ಲಿ ದ ಕೋನಾರ್ಕ್ ಸೂರ್ಯ ಟೆಂಪಲ್ ಈಸ್ ಮೇನ್ಲಿ ಹಿಯರ್ ಇನ್ ಒರಿಸ್ಸಾ ಅದಕ್ಕೆ ಮೂರುದರಲ್ಲಿದೆ ಬಟ್ ಇನ್ ಜಾರ್ಖಂಡ್ ವಿ ಡೋಂಟ್ ಹ್ಯಾವ್ ಎನಿ ಯುನೆಸ್ಕೋ ಸೈಟ್ ಜಾರ್ಖಂಡದಲ್ಲಿ ಯಾವುದೇ ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ಸ್ಥಳಗಳು ನಮಗೆ ಕಂಡು ಬರುವುದಿಲ್ಲ ಸೊ ಆನ್ಸರ್ ಈಸ್ ಜಾರ್ಖಂಡ್ ದೇರ್ ದ ಡೈನೆಸ್ಟಿ ವಿಚ್ ಬಿಲ್ಟ್ ದ ಕೋನಾರ್ಕ್ ಸನ್ ಟೆಂಪಲ್ ಇದೇ ತಾನೇ ಆ ಒಂದು ವಿಷಯ ಹೇಳಿದ್ದೆ ಕೋನಾರ್ಕ್ ಸೂರ್ಯ ದೇವಾಲಯ ಕೋನಾರ್ಕ್ ಸೂರ್ಯ ದೇವಾಲಯ ಏನಿದೆ ಒರಿಸ್ಸಾದಲ್ಲಿ ಬರ್ತದೆ ಇಟ್ ಕಮ್ಸ್ ಇನ್ ಯು ಮೇನ್ಲಿ ಒರಿಸ್ಸಾ ಒರಿಸ್ಸಾಕ್ಕೆ ಇವು ಪ್ರಾಚೀನ ಹೆಸರುಗಳನ್ನು ಕೂಡ ನೀವು ನೆನ್ಪಿಟ್ಕೊರಿ ಅದಕ್ಕೆ ಕಲಿಂಗ ಅಂತ ಹೇಳಿ ಕೂಡ ಕರಿತಾ ಇದ್ದರು ಹಿಂದೆ ಅಶೋಕನ ಕಾಲದಲ್ಲಿ ಮೌರ್ಯ ಚಕ್ರವರ್ತಿ ಆದ ಅಶೋಕನ ಕಲಿಂಗ ಯುದ್ಧದ ಬಗ್ಗೆ ನೀವು ತಿಳಿದುಕೊಂಡಿದ್ದೀರಿ ಹಾಗೆ ಅದಕ್ಕೆ ಇನ್ನೊಂದು ಹೆಸರಿದೆ ಉತ್ಕಲ ಅಂತ ಹೇಳ್ತದೆ ನಿಮಗೆ ಭೌಗೋಳಿಕವಾಗಿ ಅದನ್ನು ಉತ್ಕಲ ಕರಾವಳಿ ಹೇಳಿ ಬರ್ತದೆ ಆ ಪ್ರ ಆ ಹೆಸರು ಕೂಡ ನೀವು ನಮ್ಮ ರಾಷ್ಟ್ರಗೀತೆಯಲ್ಲಿ ನಾವು ನೋಡಬಹುದು ವಿ ಕ್ಯಾನ್ ನೋಟಿಸ್ ಇಟ್ ಇನ್ ಅವರ್ ನ್ಯಾಷನಲ್ ಆ್ಯಂಡ್ ಆಲ್ಸೋ ಉತ್ಕಲ್ ಅಂದರೆ ಒರಿಸ್ಸಾ ಕರಾವಳಿ ಪ್ರದೇಶ ಅದಕ್ಕೆ ಉತ್ಕಲ ಹೇಳಿ ಕರೀತಾರೆ ಕಲಿಂಗ ಹೇಳಿ ಕರಿತಾ ಇದ್ದರು ಇಲ್ಲೇ ನೋಡಿದರೆ ಈ ಒಂದು ಇಲ್ಲೇ ಬರುವಂಥ ಕೋನಾರ್ಕ್ ಸೂರ್ಯ ದೇವಾಲಯ ಇದು ಒರಿಸ್ಸಾದಲ್ಲಿ ಬರ್ತದೆ ಅಥವಾ ಈಗ ಅದಕ್ಕೆ ಹೆಸರು ಒಡಿಶಿಯಾ ಹೇಳಿದೆ ಇದರಲ್ಲಿ ದ ಡೈನೆಸ್ಟಿ ವಿಚ್ ಬಿಲ್ಟ್ ದ ಕೋನಾರ್ಕ್ ಸನ್ ಟೆಂಪಲ್ ಕೋನಾರ್ಕ್ ಸೂರ್ಯ ದೇವಾಲಯವನ್ನು ಯಾವ ಮನತನದ ರಾಜರು ಕಟ್ಟಿಸಿದ್ದು ಕೇಸರಿ ಆಫ್ ಭುವನೇಶ್ವರ್ ಗಂಗಾಸ್ ಆಫ್ ಒರಿಸ್ಸಾ ಗಜಪತಿ ಆಫ್ ಕಲಿಂಗ ಪಾಲಾ ಆಫ್ ಬೆಂಗಾಲ್ ಇಲ್ಲಿ ಬರುವಂಥ ಹೆಸರಿಯವರು ಭುವನೇಶ್ವರದಲ್ಲಿ ಆಳಿದಂಥ ಕೇಸರಿ ಮಂಥನ ಒರಿಸ್ಸಾದಲ್ಲಿ ಆಳಿದಂಥ ಗಂಗ ಮಂಥನ ಕಲಿಂಗದಲ್ಲಿ ಆಳಿದಂಥ ಗಜಪತಿ ಮಂಥನ ಹಾಗೂ ಇಲ್ಲಾದರೆ ಈ ಒಂದು ಬಂಗಾಲ್ದಲ್ಲಿ ಆಳಿದಂಥ ಪಾಲಾ ಮಂಥನ ಯಾರು ಈ ಒಂದು ದೇವಾಲಯನ ಕಟ್ಟಿಸಿದರು ಹೂ ಬಿಲ್ಟ್ ದಿಸ್ ಯಾವ ಮನೆತನಕ್ಕೆ ಇದನ್ನು ನಾವು ಸೇರಿಸ್ಬೋದು ಸೊ ಯು ಕ್ಯಾನ್ ಆ್ಯಡ್ ದಿಸ್ ಮಿನ್ಲಿ ದ ಟೆಂಪಲ್ ವಾಸ್ ಬಿಲ್ಟ್ ಹಿಯರ್ ಬೈ ದಿ ಗಂಗಾಸ್ ಆಫ್ ಒರಿಸ್ಸಾ ನರಸಿಂಹ ದೇವ ಅಂತ ಹೇಳಿ ಬರ್ತಾನೆ ಗಂಗಾ ಒರಿಸ್ಸಾದ ಗಂಗರ ಅರಸ ಅವನ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯ ಕೋನಾರ್ಕದ ಸೂರ್ಯ ದೇವಾಲಯ ದ ಕೋನಾರ್ಕ್ ಸನ್ ಟೆಂಪಲ್ ಇದಕ್ಕೆ ಒಂದು ಪ್ರಶ್ನೆ ಹೇಳ್ತೇನೆ ನಿಮಗೆ ಅಲ್ಲಿ ಹೆಂಗೆ ಪ್ರಶ್ನೆ ಕೇಳಬಹುದು ಅಂಥೇಳಿ ಇಮಿಡಿಯೇಟ್ಲಿ ಯು ಶುಡ್ ಗ್ರಾಫ್ಸ್ ದ್ಯಾಟ್ ಇತ್ತೇ ಈ ಒಂದು ಇಲ್ಲಿ ಹೊಸದಾಗಿ ಬಂದಂಥ ಈ ಒಂದು ಭಾರತದ ಕರೆನ್ಸಿ ನೋಟ್ಸ್ ಏನಿವೆ ಅದರಲ್ಲಿ ಒಂದು ಕರೆನ್ಸಿ ನೋಟ್ ಮೇಲೆ ನಾವು ಕೋನಾರ್ಕದ ಆ ಬೃಹತ್ ಚಕ್ರ ರಥದ ಚಕ್ರವನ್ನು ಇಲ್ಲಿ ಮುದ್ರಿಸಲಾಗಿದೆ ಅದು ಯಾವ ಈ ಒಂದು ಕರೆನ್ಸಿಯ ಡಿನಾನಿಮೇಷನ್ ಇದೆ ಯಾವ ಈ ಒಂದು ಅದು ಹತ್ತು ರೂಪಾಯಿನೋ ಐದು ರೂಪಾಯಿನೋ ಅಥವಾ ಇಪ್ಪತ್ತು ರೂಪಾಯಿನೋ ಐವತ್ತು ರೂಪಾಯಿನೋ ಯಾವ ಈ ಒಂದು ನೋಟಿನ ಮೇಲೆ ಅದನ್ನು ಮುದ್ರಿಸಲಾಗಿದೆ ದ ಕೋನಾರ್ಕ್ ವೀಲ್ ದ ಲಾರ್ಜ್ ವೀಲ್ ಆಫ್ ಕೋನಾರ್ಕ್ ಈಸ್ ಮೇನ್ಲಿ ಇಂಪ್ರಿಂಟೆಡ್ ಆನ್ ಟೆನ್ ರುಪೀಸ್ ನೋಟ್ ಹೊಸ ಹತ್ತು ರೂಪಾಯಿ ನೋಟ್ ಏನಿದೆ ಅದರ ಮೇಲೆ ನಾವು ಆ ಮುದ್ರಣ ನೋಡ್ತೇವೆ ನೀವು ಇತ್ತೀಚೆಗೆ ಹೊಸದಾಗಿ ಬಂದಂಥ ನೋಟಗಳನ್ನು ಗಮನಿಸಿದರೆ ಇಫ್ ಯು ಲುಕ್ ಆ್ಯಟ್ ದಿಸ್ ಎರಡು ಸಾವಿರ ಒಂದು ನೋಟನ್ನು ಬಿಟ್ಟರೆ ಉಳಿದ ನೋಟ ಮೇಲೆ ಎಲ್ಲ ನಿಮಗೆ ಯುನೆಸ್ಕೋ ಪಟ್ಟಿಯಲ್ಲಿರುವಂಥ ನಮ್ಮ ಭಾರತದ ಸ್ಥಳಗಳನ್ನು ಮುದ್ರಿಸಲಾಗಿವೆ ಅವನ್ನು ಕೂಡ ನೆನ್ಪಿಟ್ಕೊಳ್ಳಿ ಅದನ್ನು ಕೇಳಬಹುದು ನಿಮಗೆ ಪ್ರಶ್ನೆಯಾಗಿ ದೇ ಮೇ ಬಿ ಆಸ್ಕಿಂಗ್ ಯು ದ್ಯಾಟ್ ಆ್ಯಸ್ ಎ ಕ್ವಶನ್ ಎದರ ಮೇಲೆ ಮುದ್ರಣೆ ಆಗಿದೆ ಅದು ಕೋನಾರ್ಕದ ಆ ಬೃಹತ್ ಚಕ್ರ ಏನಿದೆ ರಥದ ಚಕ್ರ ಅಲ್ಲಿ ಹತ್ತು ರೂಪಾಯಿ ನೋಟ್ ಮೇಲೆ ನಾವು ಅದನ್ನ ನೋಡಬಹುದು ವಿ ಸಿ ಟೆನ್ ನೋಟ್ ಸೊ ಗಂಗಾಸ್ ಆಫ್ ಆಫ್ ಬಿಲ್ಟ್ ದಿಸ್ ಕೋನಾರ್ಕ್ ಏಕ್ ಏಕ್ ಮಿನಾರ್ ಮಿನಾರ್ ಫೋರ್ಟ್ ಚಾರ್ ಮಿನಾರ್ ಕೇಳಿರಿ ಅದನ್ನು ಹೇಳ್ಬೋದು ನೀವು ಕುತುಬ್ ಮಿನಾರ್ ಕೇಳಿರಿ ಹೇಳ್ಬೋದು ಅದು ಎಲ್ಲದ ಅಂತ ಹೇಳಿ ಸೊ ಯು ಕ್ಯಾನ್ ಆನ್ಸರ್ ದೀಸ್ ಕ್ವಶನ್ಸ್ ಬಟ್ ಸಮಟೈಮ್ಸ್ ದ ವಿಲ್ ಬಿ ಲೈಕ್ ದಿಸ್ ಏಕ್ ಮಿನಾರ್ ಏಕ್ ಮಿನಾರ್ ಯಾವ ಕೋಟೆಯಲ್ಲಿ ನಾವು ನೋಡಬಹುದು ಸೊ ದ ಆಪ್ಷನ್ಸ್ಗೆ ಒನ್ ಅಸ್ ದೌಲತಾಬಾದ್ ಆಗ್ರಾ ದೆಹಲಿ ಅಲಹಾಬಾದ್ ಯಾವ ಕೋಟೆಯಲ್ಲಿ ಇದನ್ನು ನಾವು ನೋಡಬಹುದು ಆಗ ಈ ಒಂದು ದೌಲತಾಬಾದ್ ಕೋಟೆಯಲ್ಲಿದ್ದೇನೋ ಆಗ್ರಾ ಕೆಂಪು ಕೋಟೆಯಲ್ಲಿದ್ದೇನೋ ದೆಹಲಿಯ ಕೆಂಪು ಕೋಟೆಯಲ್ಲಿದೆಯೋ ಅಥವಾ ಅಲಹಾಬಾದ್ ಕೋಟೆಯಲ್ಲಿದೆ ಇನ್ ವಿಚ್ ಫೋರ್ಟ್ ವಿ ನೋಟಿಸ್ ದಿಸ್ ಸೊ ದ ಆನ್ಸರ್ ಈಸ್ ಫಾರ್ ದಿಸ್ ದೌಲತಾಬಾದ್ ಏಕ್ ಮಿನಾರ್ ಏನಿದೆ ದೌಲತಾಬಾದ್ ದಕ್ಷಿಣದಲ್ಲಿ ಬರುವಂಥ ಈ ಒಂದು ಸ್ಥಳವಾಗಿದೆ ದೌಲತಾಬಾದ್ ಇದಕ್ಕೆ ಮೊದಲಿಗೆ ದೇವಗಿರಿ ಅಂತ ಹೇಳಿ ಕರಿತಾ ಇದ್ರು ಮೊಹಮ್ಮದ್ ಬಿನ್ ತುಗಲಕ್ ರಾಜಧಾನಿಯನ್ನು ಏನು ವರ್ಗಾವಣೆ ಮಾಡ್ತಾನೆ ಇದಕ್ಕೆ ದೌಲತಾಬಾದ್ ಹೇಳಿ ನಾಮಕರಣ ಮಾಡ್ತಾನೆ ಈಗಲೂ ಕೂಡ ಅದೇ ಹೆಸರಿನಿಂದಲೇ ನಾವು ನೋಡ್ಬೋದು ಅಲ್ಲಿ ನಮಗೆ ಅದು ಏಕ್ ಮಿನಾರ್ ಸಿಗ್ತದೆ ದ್ಯಾಟ್ ಈಸ್ ಅ ಹಿಯರ್ ಒನ್ ಮಿನಾರ್ ಏಕ್ ಮಿನಾರ್ ಅಂತ ಹೇಳಿ ಬರ್ತದೆ ದಟ್ ಈಸ್ ವಾಟ್ ವಿ ಹ್ಯಾವ್ ದ ಪ್ಲೇಸ್ ವಿಚ್ ಅರ್ನ್ ದ ನೇಮ್ ಅಜಂತ ಆಫ್ ಶೈವಸ್ ಶೈವರ ಅಜಂತ ಅಂಥೇಳಿ ಯಾವ ಸ್ಥಳಕ್ಕೆ ಇಲ್ಲಿ ಕರೆಯಲಾಗಿದೆ

ಆಂಧ್ರ ಪ್ರದೇಶದಲ್ಲಿ ಬರುವಂಥ ಲೇಪಾಕ್ಷಿ ಏನಿದೆ ಇದನ್ನು ಶೈವರ ಅಜಂತ ಅಂತ ಹೇಳ್ತಾರೆ ಸೊ ಇಟ್ ಇಸ್ ಕಾಲ್ಡ್ ಆಸ್ ದಿ ಅಜಂತ ಆಫ್ ದ ಶೈ ವಾಸ್ ದ ಲೇಪಾಕ್ಷಿ ಇನ್ ಆಂಧ್ರ ಪ್ರದೇಶ್ ಬಿಕಾಸ್ ಇಟ್ ಹ್ಯಾಸ್ ದ ಬ್ಯೂಟಿಫುಲ್ ಮುರಾಲ್ ಪೇಂಟಿಂಗ್ಸ್ ಆಫ್ ದ ಶಿವಪುರಾಣ ಶಿವಪುರಾಣದ ಇಲ್ಲೇ ಗೋಡೆ ಮೇಲೆ ಈ ಒಂದು ಬಿಡಿಸಲಾದಂಥ ವರ್ಣಚಿತ್ರಗಳನ್ನು ನಾವು ನೋಡ್ಬೋದು ವಿಜಯನಗರ ಕಾಲದ್ದು ಹದಿನಾರನೇ ಶತಮಾನದ ಸಿಕ್ಸ್ಟೀನ್ತ್ ಸೆಂಚುರಿ ಇಟ್ ಬಿಲಾಂಗ್ಸ್ ಟು ವಿಜಯನಗರ ಪಿರಿಯಡ್ ಅಲ್ಲಿ ಲೇಪಾಕ್ಷಿಯಲ್ಲಿ ಒಂದು ದೇವಾಲಯ ಬರ್ತದೆ ವೀರಭದ್ರ ದೇವಾಲಯ ಅಂಥೇಳಿ ಅಚ್ಚುತರಾಯನ ಕಾಲದಲ್ಲಿ ನಿರ್ಮಾಣವಾಗ್ತದೆ ಅಲ್ಲಿ ಈ ವರ್ಣಚಿತ್ರಗಳನ್ನು ನಾವು ನೋಡಬಹುದು ಅದಕ್ಕೆ ಲೇಪಾಕ್ಷಿಯನ್ನು ನಾವು ಇಲ್ಲೇ ಶೈವರ ಅಜಂತ ಅಂಥೇಳಿ ಕರಿತೇವೆ ದಟ್ ಈಸ್ ವೈ ಇಟ್ ಇಸ್ ಕಾಲ್ಡ್ ಆಸ್ ದಿ ಅಜಂತ ಆಫ್ ದ ಶೈವಾಸ್ ವೆರಿ ಇಟ್ ಈಸ್ ನೋನ್ ಫಾರ್ ದ ಬ್ಯೂಟಿಫುಲ್ ಸಿಕ್ಸ್ಟೀನ್ತ್ ಸೆಂಚುರಿ ಯರ್ ವಿಜಯನಗರ ಪೇಂಟಿಂಗ್ಸ್ ಕೃಷ್ಣದೇವರಾಯ ಬಿಲ್ಟ್ ಎ ಟೆಂಪಲ್ ಆ್ಯಟ್ ಹಂಪಿ ಟು ಕಮಮ್ ರೇಟ್ ಈಸ್ ವಿಕ್ಟ್ರಿ ಓವರ್ ಗಜಪತಿ ಗಜಪತಿ ಅರಸರ ಮೇಲೆ ವಿಜಯ ಸಾಧಿಸಿದ ನೆನಪಿಗಾಗಿ ಕೃಷ್ಣ ದೇವರಾಯನ್ನು ಹಂಪಿಯಲ್ಲಿ ಕಟ್ಟಿಸಿದ ದೇವಾಲಯ ಯಾವುದು ವಿಚ್ ಇಸ್ ದ ಟೆಂಪಲ್ ಹಿ ಗಾಟ್ ಕನ್ಸ್ಟ್ರಕ್ಟೆಡ್ ಹಜಾರ್ ರಾಮ ಅಚ್ಚುತ ಸ್ವಾಮಿ ಪಟ್ಟಾಭಿರಾಮ ಬಾಲಕೃಷ್ಣ ಯಾವ ದೇವಾಲಯ ನಿರ್ಮಾಣವಾಗಿತ್ತು ವಿಚ್ ಟೆಂಪಲ್ ವಾಸ್ ಬಿಲ್ಟ್ ಸೊ ದ ಆನ್ಸರ್ ಈಸ್ ಬಾಲಕೃಷ್ಣ ಟೆಂಪಲ್ ಬಾಲಕೃಷ್ಣ ದೇವಾಲಯವನ್ನು ಅವನು ನಿರ್ಮಿಸಿದ್ದು ಹಂಪಿಯಲ್ಲಿ ವಿರೂಪಾಕ್ಷ ದೇವಾಲಯದ ಪಕ್ಕದಲ್ಲೇ ಬರ್ತದೆ ಬಾಲಕೃಷ್ಣ ದೇವಾಲಯ ಬಟ್ ಟುಡೇ ದ ನೇಮ್ ಹ್ಯಾಸ್ ಬಿನ್ ಚೇಂಜ್ಡ್ ಇಟ್ ಈಸ್ ಕಾಲ್ಡ್ ಎಸ್ ಕೃಷ್ಣಸ್ವಾಮಿ ಟೆಂಪಲ್ ಈಗ ಅದಕ್ಕೆ ಹೊಸ ಹೆಸರಿದೆ ಅದಕ್ಕೆ ಕೃಷ್ಣಸ್ವಾಮಿ ದೇವಾಲಯ ಅಂಥೇಳಿ ನಾವು ನೋಡ್ತೀವಿ ಸೊ ಯು ಕ್ಯಾನ್ ಸಿ ದಿಸ್ ಇಸ್ ಎ ವೆರಿ ಲಾರ್ಜ್ ಟೆಂಪಲ್ ವಿಶಾಲವಾದ ದೇವಾಲಯ ಆಗಿದೆ ಹಂಪಿಯಲ್ಲಿ ನೋಡಿದರೆ ನಾವು ಸಾಮಾನ್ಯವಾಗಿ ನೋಡೋದು ವಿಜಯವಿಠಲ ದೇವಾಲಯ ಒಂದು ಬಿಟ್ಟರೆ ಬೇರೆ ವಿರೂಪಾಕ್ಷ ದೇವಾಲಯ ವಿಜಯವಿಠಲ ದೇವಾಲಯ ದೇವಾಲಯ ಉಗ್ರನರಸಿಮ ಕಡಲೆಕಾಳು ಸಾಸಿವೆಕಾಳು ಗಣೇಶ ಇವನ್ನ ನೋಡಿದರೆ ನಂತರ ಗಜಶಾಲೆ ಕಮಲ್ ಮಹಲ್ ಈ ವಿಶ್ಟ್ ನೋಡಿದರೆ ಬೇರೆ ಸ್ಥಳಗಳಿಗೆ ನಾವು ಭೇಟಿನೇ ಕೊಡುವುದಿಲ್ಲ ಹಂಪಿಯಲ್ಲಿ ಹಂಪಿಯಲ್ಲಿ ಸಾಕಷ್ಟು ಇಲ್ಲೇ ಸ್ಥಳಗಳಿವೆ ಸೊ ಯು ಶುಡ್ ಹಿಯರ್ ಮೇನ್ಲಿ ಸಿ ಹಂಪಿ ನಾಟ್ ಬೈ ವೆಹಿಕಲ್ ಬಟ್ ಬೈ ವಾಕ್ ನಡೀತಾ ನೋಡಬೇಕದನ್ನು ಹಂಪಿಯನ್ನು ನಡೀತಾ ನೋಡಬೇಕು ಯಾಕಂದರೆ ಪ್ರತಿಯೊಂದು ಶಿಲೆ ಅಲ್ಲಿ ಒಂದು ಇತಿಹಾಸವನ್ನು ಹೇಳ್ತದೆ ಒಂದು ಕಥೆಯನ್ನು ಹೇಳ್ತದೆ ಸೊ ದ್ಯಾಟ್ ಈಸ್ ಹಂಪಿ ಹಂಪಿ ಇಸ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಆಸ್ಪೆಕ್ಟ್ ಹಿಯರ್ ಒನ್ ಹ್ಯಾಸ್ ಟು ವಿಸಿಟ್ ಅದಕ್ಕೆ ಹಂಪಿಯಲ್ಲಿ ಬಾಲಕೃಷ್ಣ ದೇವಾಲಯ ಏನಿದೆ ವೀರಪಕ್ಷ ದೇವಾಲಯದ ಪಕ್ಕದಲ್ಲಿ ವಿಶಾಲವಾದ ದೇವಾಲಯ ಆಗಿದೆ ಇಟ್ ಈಸ್ ನೋನ್ ಫಾರ್ ದಿ ವಾಲ್ಸ್ ಕಲ್ಪ್ಚರ್ಸ್ ಆಫ್ ಹಿಯರ್ ಕೃಷ್ಣಸ್ ಅಚೀವ್ಮೆಂಟ್ಸ್ ಕೃಷ್ಣನ ಸಾಧನೆಗಳು ಕೃಷ್ಣನ ಪ ಈ ಒಂದು ಅಲ್ಲಿ ಯಾವ ರೀತಿಯಾದಂಥ ಅವನು ಮಾಡಿದಂಥ ಒಂದು ಸಾಧನೆಗಳು ಅದು ಅವನ ಬಾ ಆಗಿರ್ಬೋದು ಅವನ ಬಾಲ್ಯ ರೂಪದಲ್ಲಿರ್ಬೋದು ಅಥವಾ ಮುಂದೆ ಅವನು ಇಲ್ಲಿ ಮಹಾಭಾರತದ ಸನ್ನಿವೇಶದಲ್ಲಿ ಬರುವಂಥ ಕೃಷ್ಣನ ಈ ಒಂದು ಕಾರ್ಯಚಟುವಟಿಕೆಗಳ ಬಗ್ಗೆ ಶಿಲ್ಪಕಲೆಯನ್ನು ನೋಡಬಹುದು ಯು ಕ್ಯಾನ್ ಸಿ ದ ಸ್ಕಲ್ಪ್ಚರ್ಸ್ ಆಫ್ ದ ಲಾರ್ಡ್ ಕೃಷ್ಣ ಮೋಸ್ಟ್ ಆಫ್ ದಮ್ ಆರ್ ಮಹಾಭಾರತ ಸೀನ್ಸ್ ಮಹಾಭಾರತದ ಸನ್ನಿವೇಶಗಳನ್ನು ಕೆತ್ತಿದ್ದಾರೆ ಅಲ್ಲಿ ಬಾಲಕೃಷ್ಣ ದೇವಾಲಯ ಸೊ ಇಟ್ ವಾಸ್ ನೇಮ್ಡ್ ಆಸ್ ಬಾಲಕೃಷ್ಣ ಟೆಂಪಲ್ ಬಿಕಾಸ್ ಕೃಷ್ಣದೇವರಾಯ್ ವೈಸ್ ವೈ ವೈಲ್ ರಿಟರ್ನಿಂಗ್ ಫ್ರಮ್ ಉದಯಗಿರಿ ಉದಯಗಿರಿಯನ್ನು ನೂರ ಹದಿನೈದರಲ್ಲಿ ಉದಯಗಿರಿಯನ್ನು ಹದಿನೈದು ನೂರ ಹದಿನೈದರಲ್ಲಿ ಅವನು ಹಿಂದೆ ತಿರುಗುವಾಗ ಒಂದು ಬಾಲಕೃಷ್ಣನ ವಿಗ್ರಹ ತೆಗೆದುಕೊಂಡು ಬರ್ತಾನೆ ಸೊ

ಸಂಗೀತಗಾರನ ಯಾರಾಗಿದ್ದರು ಇಲ್ಲಿ ನಾವು ಕಲೆ ಅಂದರೆ ಇವೆಲ್ಲ ಬರೀ ವಾಸ್ತುಶಿಲ್ಪ ಒಂದೇ ಅಲ್ಲ ಇಲ್ಲಿ ಬೇರೆ ಬೇರೆ ಈ ಒಂದು ವಿಷಯಗಳನ್ನು ಅಲ್ಲಿ ಸಂಗೀತ ಆಗಿರ್ಬೋದು ನೃತ್ಯ ಆಗಿರ್ಬೋದು ಹಬ್ಬ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಎಲ್ಲ ಸೇರಿಸಿ ಈ ಪ್ರಶ್ನೆಗಳನ್ನು ನಾವು ನೋಡಬೇಕಲ್ಲೇ ಪ್ರಸಿದ್ಧ ಅಕ್ಬರ್ ಅಕ್ಬರನ್ನ ಪ್ರಸಿದ್ಧ ಸಂಗೀತಗಾರನ ಯಾರಾಗಿದ್ದು ಮಹೇಶ್ ದಾಸ್ ಅಮೀರ್ ಖುಸ್ರು ರಮಾತೂನ್ ಪಾಂಡೆ ನನ್ ಆಫ್ ದ ಅಬಾವ್ ಇದನ್ನು ಯಾಕೆ ಕೊಟ್ಟಿರ್ತಾರೆ ಅಂದರೆ ನಿಮ್ಗೆ ಕನ್ಫ್ಯೂಷನಿಗೆ ಕೊಟ್ಟಿರ್ತಾರೆ ಯಾಕಂದರೆ ವಿದ್ಯಾರ್ಥಿಗಳ ಗಮನಕ್ಕೆ ಏನಿರ್ತದೆ ಅಂದ್ಕೂಲೇ ಅಕ್ಬರ್ನ ಆಸ್ಥಾನದ ಪ್ರಸಿದ್ಧ ಸಂಗೀತಗಾರ ಮತ್ತು ಗಾಯಕನಂದ್ರೆ ತಾನ್ಸೇನ್ ಅಂತ ಹೇಳಿಬಿಡ್ತೀವಿ ಇಮಿಡಿಯೇಟ್ಲಿ ಆನ್ಸರ್ ಕಮ್ಸ್ ತಾನ್ಸೇನ್ ಅಕ್ಬರ್ನ ಆಸ್ಥಾನದ ಸಂಗೀತಗಾರ ಯಾರಂದರೆ ತಾನ್ಸೇನ್ ಅಂತ ಹೇಳಿ ನಾವು ಹೇಳ್ತೀವಿ ಇದಕ್ಕೆ ಅಲ್ಲಿ ಅಂದರೆ ವಿದ್ಯಾರ್ಥಿಗಳು ಎಷ್ಟೇ ಅವಸರದಲ್ಲಿರ್ತಾರೆ ಅಂದರೆ ಉತ್ತರ ಹುಡುಕ್ಲಿಕ್ಕೆ ಈ ಒಂದು ಮಾರ್ಕ್ ಮಾಡಲಿಕ್ಕೆ ನಿಮ್ಗೆ ಕನ್ಫ್ಯೂಷನ್ ಆಗಲಿಕ್ಕೆ ಕೊಟ್ಟಿರ್ತಾರೆ ಇದನ್ನೇ ನನ್ನ ದ ಅಭಾವ ಕೊಟ್ಟಿದ್ದಾರೆ ನೀವು ಅಲ್ಲಿ ತಾನ್ಸೇನ್ ಕಂಡಿಲ್ಲ ಅಂದ ಕೂಡಲೇ ನೀವು ನನ್ನ ದ ಅಭಾವಕ್ಕೆ ಹೋಗಿಬಿಡ್ತಾರೆ ಸೊ

ಹದಿಮೂರು ಹದಿನಾಲ್ಕನೇ ಶತಮಾನದಲ್ಲಿ ಬರ್ತಾನೆ ಇನ್ ಥರ್ಟೀನ್ತ್ ಫೋರ್ಟೀನ್ತ್ ಸೆಂಚುರಿ ಅಲಾವುದ್ದೀನ್ ಖಿಲ್ಜಿ ಕಾಲ ಅಲ್ಲಿ ಹಿಂದೆ ನಾವು ನೋಡ್ತೀವಿ ಬಲ್ಬನ್ ಮತ್ತು ಗಿಯಾಜುದ್ದೀನ್ ತುಗಲಕ್ಕನ ಕಾಲದಲ್ಲಿ ಕೂಡ ಇದ್ದನ ಅವನು ಅದಕ್ಕೆ ಅಮೀರ್ ತೆಗೆದು ಹಾಕ್ಬೋದು ಯು ಕ್ಯಾನ್ ರಿಮೂವ್ ದಿಸ್ ಇನ್ ಮಹೇಶ್ ದಾಸ್ ರಮಾತೂನ್ ಪಾಂಡೆ ಇವರಿಬ್ಬರನ್ನಾಗ ಒಂದು ನಾವು ಗಮನಿಸಬೇಕು ಸೊ ವಾಟ್ ವಿ ಸಿ ಇಸ್ ಮಹೇಶ್ ದಾಸ್ ಆ್ಯಂಡ್ ರಮಾತೂನ್ ಪಾಂಡೆ ವೇ ಆರ್ ಪಾಪ್ಯುಲರ್ಲಿ ವೇ ಆರ್ ವೆರಿ ಪಾಪ್ಯುಲರ್ ಫಿಗರ್ಸ್ ಆಫ್ ಅಕ್ಬರ್ ಇವರಿಬ್ಬರು ಅಕ್ಬರ್ನ ಆಸ್ಥಾನದಲ್ಲೇ ಇದ್ದರು ಬಹಳ ಜನಪ್ರಿಯ ಅಧಿಕಾರಿಗಳಾಗಿದ್ದರು ಅದರಲ್ಲಿ ನಾವು ನೋಡ್ತೀವಿ ಮಹೇಶ್ ದಾಸ್ ಹಿ ಈಸ್ ವೆಲ್ ನೋನ್ ಹಿಯರ್ ವಿತ್ ದ ನೇಮ್ ಬೀರ್ಬಲ್ ಬೀರ್ಬಲ್ನ ಹೆಸರಿಂದ ಅವನು ಗುರುತಿಸ್ಕೊಂಡಿದ್ದಾನೆ ರಮಾತೂನ್ ಪಾಂಡೆ ಈಸ್ ನೋನ್ ಆಸ್ ತಾನ್ಸೇನ್ ರಮಾತೂನ್ ಪಾಂಡೆ ಪ್ರಸಿದ್ಧ ಸಂಗೀತಗಾರ ಅದಕ್ಕೆ ರಮಾತೂನ್ ಪಾಂಡೆ ರೇವಾದಿಂದ ಬರ್ತಾನೆ ಮಧ್ಯಪ್ರದೇಶದಿಂದ ರೇವಾ ಅಂತ ಹೇಳಿ ಸ್ಥಳದಿಂದ ಬಂದಂಥ ರಮಾತೂನ್ ಪಾಂಡೆ ಪಾಪ್ಯುಲರ್ಲಿ ಕಾಲ್ಡ್ ಆ್ಯಸ್ ತಾನ್ಸೇನ್ ಸೊ ದ ಫೇಮಸ್ ಸಿಂಗರ್ ಆ್ಯಂಡ್ ಮ್ಯೂಸಿಷಿಯನ್ ಆಫ್ ಅಕ್ಬರ್ಸ್ ಕೋಟ್ ಸೊ ಇಟ್ ಈಸ್ ರಮಾತೂನ್ ಪಾಂಡೆ ಕೈಲಾಸನಾಥ ಟೆಂಪಲ್ ಆಫ್ ಎಲ್ಲೋರಾ ಈಸ್ ಒನ್ ಆಫ್ ದ ವಂಡರ್ಸ್ ಆಫ್ ದ ವರ್ಲ್ಡ್ ಹೂ ಸೆಡ್ ಇದನ್ನು ಕೈ ಎಲ್ಲೋರಾದ ಕೈಲಾಸನಾಥ ದೇವಾಲಯ ಏನಿದೆ ಏಕಶಿಲಾ ದೇವಾಲಯ ಇದನ್ನು ವಿಶ್ವದ ಒಂದು ಅದ್ಭುತ ಅಂಥೇಳಿ ಇಲ್ಲೇ ಕರೆದಿದ್ದಾರೆ ಈ ವಾಕ್ಯವನ್ನು ಹೇಳಿದಂಥ ವಿದ್ವಾಂಸ ಯಾರು ಹೂ ಇಸ್ ದ ಸ್ಕಾಲರ್ ಹೂ ಹ್ಯಾಸ್ ಕಾಲ್ಡ್ ಇಟ್ ವಿ ಎ ಸ್ಮಿತ್ ಹೆನ್ರಿ ಕಝನ್ಸ್ ಪರ್ಸಿ ಬ್ರೌನ್ ಸುಲೇಮಾ ಇದು ಯಾರು ಈ ರೀತಿಯಾಗಿ ಕರೆದ ವಿಶ್ವದ ಒಂದು ಅದ್ಭುತ ಅಂಥೇಳಿ ಸೊ ಹೂ ಹ್ಯಾಸ್ ಕಾಲ್ಡ್ ಇಟ್ ಇಲ್ಲಿ ಇನ್ನೊಂದು ಕನ್ಫ್ಯೂಷನ್ ಆಗ್ತದೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಅವರು ಎಲ್ಲಿ ಹೋಗ್ತಾರೆ ಅಂದರೆ ಸುಲೆಮಾನಿಗೆ ಹೋಗ್ತಾರೆ ಯಾಕಂದರೆ ಸುಲೆಮಾನು ಕೂಡ ರಾಷ್ಟ್ರಕೂಟ್ರ ಕಾಲದಲ್ಲಿ ಬರ್ತಾರೆ ಕೈಲಾಸನಾಥ ದೇವಾಲಯ ಕೂಡ ರಾಷ್ಟ್ರಕಾಟ ಇಲ್ಲೇ ರಾಷ್ಟ್ರಕೂಟ್ರ ಕಾಲದಲ್ಲೇ ಇದೆ ಒನ್ನೇ ಕೃಷ್ಣ ಕ ಇದನ್ನು ನಿರ್ಮಾಣ ಮಾಡಿರ್ತಾನೆ ಮುಂದೆ ಅಮುಘ ವರ್ಷನ ಕಾಲದಲ್ಲಿ ಸುಲೆಮಾನ್ ಬರ್ತಾನೆ ಎಂಟುನೂರ ಐವತ್ತೊಂದು ಅವನು ಕೂಡ ಹೇಳ್ತಾನೆ ಆದರೆ ಅವನು ಹೇಳಿಕೆ ಬೇರೆ ಇದೆ ಸುಲೆಮಾನನ ಹೇಳಿಕೆ ಏನಿದೆ ಒಂಬತ್ತನೇ ಶತಮಾನದಲ್ಲಿ ವಿಶ್ವದಲ್ಲಿ ನಾಲ್ಕು ಮಹಾ ಸಾಮ್ರಾಜ್ಯಗಳಿವೆ ಅದರಲ್ಲಿ ಅಮೋಘ ಸಾಮ್ರಾಜ್ಯ ಒಂದಾಗಿದೆ ಅದು ಕೊಟ್ಟದ್ದು ಸುಲೇಮಾನ್ ಆ ವಿಶ್ವದಲ್ಲಿ ಅಂಥೇಳಿ ಅದನ್ನು ಆ ಒಂದು ವಿಷಯ ತೆಗೆದುಕೊಂಡು ಇದು ಸುಲೆಮಾನೇ ಹೇಳಿರ್ಬೋದು ಅಂಥೇಳಿ ನಾವು ಉತ್ತರ ಹಾಕ್ಬೋದು ಮೇ ಪುಟ್ ದ ಆನ್ಸರ್ ಬಟ್ ಇಟ್ ಈಸ್ ನಾಟ್ ಸೊ ಸುಲೇಮಾನ್ ಈಸ್ ನಾಟ್ ದ ಆನ್ಸರ್ ಸೊ ದ ಆನ್ಸರ್ ಈಸ್ ಪರ್ಸಿ ಬ್ರೌನ್ ಪರ್ಸಿ ಬ್ರೌನ್ ಇದನ್ನ ಅವನು ಬರೆದಂಥ ಕೃತಿ ಏನಿದೆ ಬುದ್ಧಿಸ್ಟ್ ಆ್ಯಂಡ್ ಹಿಂದೂ ಆರ್ಕಿಟೆಕ್ಚರ್ ಆಫ್ ಇಂಡಿಯಾ ಬೌದ್ಧ ಮತ್ತು ಹಿಂದೂ ವಾಸ್ತುಶಿಲ್ಪ ಭಾರತದ ಬೌದ್ಧ ಮತ್ತು ಹಿಂದೂ ವಾಸ್ತುಶಿಲ್ಪ ಏನು ಕೃತಿ ಬರೆದಿದ್ದಾನೆ ಪರ್ಸಿ ಬ್ರೌನ್ ಅವನು ಅದರಲ್ಲಿ ಈ ರೀತಿಯಾಗಿ ಹೇಳ್ತಾನೆ ಈ ಎಲ್ಲೋರಾದ ಕೈಲಾಸನಾಥ ದೇವಾಲಯದ ಬಗ್ಗೆ ಸೊ ದ್ಯಾಟ್ ಈಸ್ ಹೌ ಯು ಶುಡ್ ಮೇನ್ಲಿ ಸಿ ಸ್ಲೋಲಿ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಅದಕ್ಕೆ ಇವು ಕೆಲವು ಪ್ರಮುಖವಾದ ಪ್ರಶ್ನೆಗಳನ್ನು ತೆಗೆದುಕೊಂಡೇ ನಿಮಗೆ ಇದನ್ನು ನಾನು ಚರ್ಚೆ ಇದ್ದೀನಿ ನಿಮಗೆ ಪರೀಕ್ಷೆ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂಥೇಳಿ ದ ಡಿಸೆಂಟ್ ಆಫ್ ಗ್ಯಾಂಜಸ್ ಬಾಸ್ ರಿಲೀಫ್ ಈಸ್ ಲೊಕೇಟೆಡ್ ಆಟ್ ಇದು ಉಬ್ಬು ಶಿಲೆ ಕಲೆ ಉಬ್ಬು ಶಿಲೆ ಕಲೆ ಇಲೆ ಗಂಗೆ ಧರೆಗೆ ಬಂದಂಥ ಉಬ್ಬು ಶಿಲೆ ಕಲೆ ಎಲ್ಲಿ ನಾವು ನೋಡಬಹುದು ಅಥವಾ ಇದನ್ನು ಅರ್ಜುನನ ತಪಸ್ಸು ಅಂತ ಹೇಳಿ ಕೂಡ ಕರೀತಾರೆ ಡಿಸೆಂಟ್ ಆಫ್ ಗ್ಯಾಂಜಸ್ ಆರ್ ಅರ್ಜುನ ಪೆನೆನ್ಸ್ ಅರ್ಜುನನ ತಪಸ್ಸು ಅಥವಾ ಗಂಗೆ ಭೂಮಿಗೆ ಬಂದಂಥ ಒಂದು ಸನ್ನಿವೇಶವನ್ನು ಉಬ್ಬು ಶಿಲೆ ಕಲೆಯಲ್ಲಿ ಎಲ್ಲಿ ಕೆತ್ತಿದ್ದಾರೆ ವೇರ್ ಇಟ್ ಹ್ಯಾಸ್ ಬಿನ್ ಕಾರ್ಡ್ ಯಾವ ಸ್ಥಳದಲ್ಲಿ ನಾವು ಇದನ್ನು ನೋಡ್ಬೋದು ಬದಾಮಿಯಲ್ಲಿ ನೋಡ್ಬೋದು ಮಹಾಬಳಿಪುರಂದಲ್ಲಿ ನೋಡ್ಬೋದು ಐವಳ್ಳಿಯು ಅಥವಾ ಮಧುರೈಯೋ ಸೊ ದ ಆನ್ಸರ್ ಈಸ್ ಇಟ್ ಈಸ್ ಮಹಾಬಲಿಪುರಂ ಮಹಾಬಳಿಪುರಮದಲ್ಲಿ ನಾವು ಅದನ್ನು ನೋಡಬೋದು ತಮಿಳುನಾಡಲ್ಲಿ ಬರುವಂಥ ಮಹಾಬಳಿಪುರಂ ಹಿಯರ್ ವಿ ಕ್ಯಾನ್ ಸಿ ದಿಸ್ ಬಾಸ್ ರಿಲೀಫ್ ಕಾಲ್ಡ್ ಎಸ್ ಡಿಸೆಂಟ್ ಆಫ್ ಗ್ಯಾಂಜಸ್ ಡಿಸೆಂಟ್ ಆಫ್ ಗ್ಯಾಂಜಸ್ ಅಂಥೇಳಿ ಭಗೀರಥ ರಾಜಯ್ಯನ ತಪಸ್ಸು ಮಾಡಿ ಗಂಗೆಯನ್ನು ಧರೆಗೆ ತರ್ತಾನೆ ಅದು ಸನ್ನಿವೇಶ ಅಥವಾ ಕೆಲವು ವಿದ್ವಾಂಸರಾದ ಅರ್ಜುನನ ತಪಸ್ಸು ಅಂತ ಹೇಳ್ತಾನೆ ಅರ್ಜುನ ಶಿವನನ್ನು ಕುರಿತು ತಪಸ್ಸು ಮಾಡಿ ಆ ಪಾಶುಪತಾಸ್ತ್ರವನ್ನು ಪಡೆದುಕೊಂಡಂಥ ಸನ್ನಿವೇಶ ಸೊ ದೀಸ್ ಆರ್ ದ ಮೇನ್ಲಿ ರಿಲೇಟೆಡ್ ಇನ್ಸಿಡೆಂಟ್ಸ್ ಅದಕ್ಕೆ ಅರ್ಜುನ ತಪಸ್ಸು ಅಥವಾ ಗಂಗೆ ಧರೆಗೆ ಇಳದಂಥ ಒಂದು ಸನ್ನಿವೇಶ ಅಂತ ಹೇಳಲಾಗಿದೆ ಇದನ್ನು ನಾವು ಉಬ್ಬು ಶಿಲೆ ಕಲೆ ಎಲ್ಲಿ ನೋಡಬೋದು ಅಂದರೆ ಮಹಾಬಳಿಪುರಂ ಯು ಕ್ಯಾನ್ ಸಿ ಇಟ್ ಆ್ಯಟ್ ಮಹಾಬಳಿಪುರಂ ವಿಚ್ ಆಫ್ ದ ಗಾರ್ಡನ್ ವಾಸ್ ನಾಟ್ ಲೇಡ್ ಅಂಡರ್ ಮೊಗಲ್ಸ್ ಕೆಳಕಂಡ ಯಾವ ಉದ್ಯಾನಗಳನ್ನು ಮೊಘಲರ ಕಾಲದಲ್ಲಿ ಬೆಳೆಸಲಾಗಲಿಲ್ಲ ವಿಚ್ ವಾಸ್ ನಾಟ್ ಲೇಡ್ ಇನ್ ಮೊಘಲ್ ಪಿರಿಡ್ ಇಲೇ ಕಾಬುಲಿಬಾಗ್ ಶಾಲಿಮಾರ್ ಬಾಗ್ ನಿಶಾಂತ್ ಬಾಗ್ ಲಾಲ್ ಬಾಗ್ ಇಲ್ಲೇ ನೋಡಿದರೆ ಯಾವ ಇಲ್ಲೇ ನಾವು ನೋಡ್ತೀವಿ ಇಲ್ಲೇ ಉದ್ಯಾನವನ್ನು ಮೊಘಲರ ಕಾಲದಲ್ಲಿ ಬೆಳೆಸಲಾಗಲಿಲ್ಲ ವಿಚ್ ವಾಸ್ ನಾಟ್ ಲೇಡ್ ಡೌನ್ ಅಂಡರ್ ದ ಮೊಗಲ್ಸ್ ಕಾಬುಲಿಬಾಗ್ ನಾವು ನೋಡ್ತೀವಿ ಇದು ಪಾಣಿಪತ್ತದಲ್ಲಿ ಬಾಬರ್ನ ಕಾಲದಲ್ಲಿ ಬೆಳೆಸಲಾಯಿತು ಶಾಲಿಮಾರ್ ಮತ್ತು ನಿಶಾಂತ್ ಏನಿದೆ ಇದು ಜಹಾಂಗೀರ್ನ ಕಾಲದಲ್ಲಿ ಕಾಶ್ಮೀರದಲ್ಲಿ ಬೆಳೆಸಲಾಯಿತು ಲಾಲ್ಬಾಗ್ ಏನು ನೋಡ್ತೀರಿ ನಿಮ್ಮ ಕರ್ನಾಟಕದಲ್ಲೇ ಬರುವಂಥ ಬೆಂಗಳೂರಿನಲ್ಲಿ ಅಲಿ ಕಾಲದಲ್ಲಿ ಅದು ಇಲ್ಲಿ ಬೆಳೆಸಲಾಯಿತು ಸೊ ಇಟ್ ವಾಸ್ ಅಲಿ ಹೂ ಲೇಟ್ ಡೌನ್ ಫಾರ್ ಲಾಲ್ಬಾಗ್ ಬಟ್ ದ ಫಸ್ಟ್ ಅಬೌ ತ್ರೀ ವೇರ್ ಆಲ್ ಮೇನ್ಲಿ ದಿ ಮೊಘಲ್ ಗಾರ್ಡನ್ಸ್ ಇವೆಲ್ಲ ಇಲ್ಲೇ ಮೊಘಲ ಉದ್ಯಾನಗಳು ಅದಕ್ಕೆ ಇಲ್ಲಿ ಉತ್ತರ ಏನಿದೆ ಲಾಲ್ಬಾಗ್ ಲಾಲ್ಬಾಗ್ ಈಸ್ ನಾಟ್ ಅ ದ ಗಾರ್ಡನ್ ಲೇಟ್ ಡೌನ್ ಬೈ ಮೊಘಲ್ಸ್ ಮೊಘಲರ ಕಾಲದಲ್ಲಿ ಅದು ಬೆಳೆಸಲಾಗಲಿಲ್ಲ ವಿಚ್ ಆಫ್ ದ ಮೊಘಲ್ ಮಾನ್ಯುಮೆಂಟ್ ಅಪಿಯರ್ಸ್ ಆನ್ ದ ಇಂಡಿಯನ್ ನ್ಯೂ ಕರೆನ್ಸಿ ನೋಟ್ ಇತ್ತೆ ಈ ಒಂದು ಕೋನಾರ್ಕದ ಬಗ್ಗೆ ಹೇಳಬೇಕಾದ್ರೆ ವಿಷಯ ಹೇಳಿದ್ದೇನೆ ಆದರೆ ಇಲ್ಲಿ ಒಂದು ಸ್ವಲ್ಪ ಬೇರೆ ಸ್ಮಾರಕದ ಬಗ್ಗೆ ತೆಗೆದುಕೊಂಡಿವೆ ಅಲ್ಲೇ ನಮ್ಮ ಭಾರತದ ಯಾವ ನೋಟಿನ ಮೇಲೆ ಮೊಘಲರ ಸ್ಮಾರಕವನ್ನು ನೋಡ್ಬೋದು ವಿ ಕ್ಯಾನ್ ವಿಚ್ ಮೇನ್ಲಿ ದ ಕರೆನ್ಸಿ ನೋಟ್ ಯು ಕ್ಯಾನ್ ಸಿ ದಿ ಮೊಘಲ್ ಮಾನ್ಯುಮೆಂಟ್ ಮೊಘಲರ ಸ್ಮಾರಕ ಎಲ್ಲಿ ನಾವು ನೋಡ್ಬೋದು ಹತ್ತು ರೂಪಾಯಿ ನೋಟ್ ಮೇಲೆ ಹೇಳಿದೆ ನಿಮಗೆ ಕೋನಾರ್ಕದ ಬೃಹತ್ ಚಕ್ರವನ್ನು ನೋಡಬಹುದು ಯು ಕ್ಯಾನ್ ಸಿ ದ ಗ್ರೇಟ್ ವೀಲ್ ಆಫ್ ಕೋನಾರ್ಕ್ ದ ಸನ್ ಚಾರಿಟ್ ವೀಲ್ ಸೂರ್ಯನ ರಥದ ಚಕ್ರವನ್ನು ಹತ್ತು ರೂಪಾಯಿ ನೋಟ್ ಮೇಲಿದೆ ಇಟ್ ಈಸ್ ಆನ್ ಎ ಟ್ವೆಂಟಿ ಹಿಯರ್ ಮೇಲಿ ಟೆನ್ ರುಪೀಸ್ ನೋಟ್ ಟ್ವೆಂಟಿ ರುಪೀಸ್ ನೋಟ್ ಮೇಲೆ ಏನಿದೆ ಆನ್ ಟ್ವೆಂಟಿ ರುಪೀಸ್ ನೋಟ್ ವಾಟ್ ಯು ಆರ್ ಗಾಟ್ ಹಿಯರ್ ಸಿ ಯು ಶುಡ್ ಕಮ್ ಟು ನೋ ಇಮಿಡಿಯೇಟ್ಲಿ ದೆಸ್ ಆನ್ಸರ್ ಟ್ವೆಂಟಿ ರುಪೀಸ್ ನೋಟ್ ಮೇಲೆ ನಾವು ನೋಡ್ತೀವಿ ಕೈಲಾಸನಾಥ ದೇವಾಲಯದ್ದಿದೆ ಫಿಫ್ಟಿ ರುಪೀಸ್ ನೋಟ್ ನಮ್ಮ ವಿಜಯವಿಠಲ ದೇವಾಲಯ ಹಂಪಿಯಲ್ಲಿ ಇರುವಂಥ ಈ ಒಂದು ಕಲ್ಲಿನ ಇದೆ ಹಂಡ್ರೆಡ್ ರುಪೀಸ್ ನೋಟ್ ರಾಣಿ ಕವ ಗುಜರಾತದಲ್ಲಿದೆ ಹಾಗೆ ಟೂ ಹಂಡ್ರೆಡ್ ರುಪೀಸ್ ನೋಟ್ ಸಾಂಚಿ ಸ್ತೂಪ ಇದೆ ಮಧ್ಯ ಪ್ರದೇಶದಲ್ಲಿ ಬರ್ತದೆ ಸೊ ಇನ್ ಮಧ್ಯಪ್ರದೇಶ ಸೊ ದ ನಾವು ರಿಮೇನಿಂಗ್ ಇಸ್ ಟು ಥೌಸಂಡ್ ಆ್ಯಂಡ್ ಫೈವ್ ಹಂಡ್ರೆಡ್ ಟೂ ಥೌಸಂಡ್ ನಿಮಗೆ ಮೊದಲೇ ಹೇಳಿದ್ದೇನೆ ಟೂ ಥೌಸಂಡ್ ಮೇಲೆ ಓ ಎಮ್ ಮಂಗಳಯಾನದ ಈ ಒಂದು ಚಿತ್ರ ಇದೆ ಉಳಿದದ್ದು ಐದುನೂರು ಸೊ ಆನ್ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಯು ಹ್ಯಾವ್ ಗಾಟ್ ದ ಮೊಘಲ್ ಮಾನ್ಯುಮೆಂಟ್ ಐದುನೂರು ಏನಿದೆ ಐದುನೂರು ನೋಟ್ ಮೇಲೆ ಮೊಘಲರ ಸ್ಮಾರಕ ಇದೆ ಅದು ದೆಹಲಿಯ ಕೆಂಪು ಕೋಟೆ ದ ದೆಹಲಿ ರೆಡ್ ಫೋರ್ಟ್ ಈಸ್ ದೇರ್ ಆನ್ ಫೈವ್ ಹಂಡ್ರೆಡ್ ರುಪೀಸ್ ನೋಟ್ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿತ್ತು ದ ರಜಪೂತ್ ಫೋರ್ಟ್ ಚಿತ್ತೋರ್ಗಢ ವಾಸ್ ರೀನೇಮ್ಡ್ ಬೈ ಅಲ್ಲಾವುದ್ದೀನ್ ಖಿಲ್ಜಿ ಯಾಸ್ ಹದಿಮೂರು ನೂರ ಮೂರು ಅಲ್ಲಾವುದ್ದೀನ್ ಖಿಲ್ಜಿ ಚಿತ್ತೋರ್ ಕೋಟೆಯನ್ನು ವಶಪಡಿಸಿಕೊಳ್ತಾನೆ ರಾಣಾ ರತನ್ ಸಿಂಗನನ್ನು ಸೋಲಿಸಿ ಅದು ಪದ್ಮಿನಿ ಪ್ರಕರಣ ಒಂದು ಬರ್ತದೆ ಅವಳು ಜೌಹರನ್ನು ಆಚರಣೆ ಮಾಡ್ತಾಳೆ ಅದು ಅಲ್ಲೇ ಆ ದಂಡಯಾತ್ರೆಗೆ ಸಂಬಂಧಪಟ್ಟದ್ದು ಇದನ್ನು ಕೋಟೆಯನ್ನು ವಶಪಡಿಸಿಕೊಂಡ ನಂತರ ಆಫ್ಟರ್ ಕ್ಯಾಪ್ಚರಿಂಗ್ ದಿಸ್ ಫೋರ್ಟ್ ಅಲಾವುದ್ದೀನ್ ಖಿಲ್ಜಿ ಗಿವ್ಸ್ ಎ ನ್ಯೂ ನೇಮ್ ಒಂದು ಹೊಸ ಹೆಸರು ಕೊಡ್ತಾನೆ ಅದಕ್ಕೆ ಸೊ ವಾಟ್ ಈಸ್ ದ ನೇಮ್ ಅದಕ್ಕೆ ಏನು ಹೆಸರು ಕೊಟ್ಟಿದ್ದಾನೆ ಅಲಿಬಾದ್ ಖಿಜರಾಬಾದ್ ಮುಬಾರಕ್ಬಾದ್ ಮೊರಾಬಾದ್ ವಿಚ್ ನೇಮ್ ಈಸ್ ಗಿವನ್ ದೇರ್ ಸೊ ದ ಆನ್ಸರ್ ಈಸ್ ಖಿಜರಾಬಾದ್ ಖಿಜರಾಬಾದ್ ಅಂಥೇಳಿ ಚಿತ್ತೋರ್ಗಢಗೆ ಒಂದು ಹೆಸರನ್ನು ಕೊಡ್ತಾನೆ ಅವನು ಕಾರಣ ಏನಂದರೆ ಅಲ್ಲಿ ತನ್ನ ಮಗ ಆದ ಖಿಜರ್ ಖಾನನ್ನು ಗೌರ್ನರ್ ಆಗಿ ನೇಮಿಸ್ತಾನೆ ತನ್ನ ಮಗನ ಹೆಸರಿನಲ್ಲಿ ಆ ಕೋಟೆಗೆ ಹೆಸರನ್ನು ಇಡ್ತಾನೆ ಖಿಜರಾಬಾದ್ ಅಂಥೇಳಿ ಖಿಜರ್ ಖಾನ್ ವಾಸ್ ದ ಸನ್ ಆಫ್ ಅಲಾವುದ್ದೀನ್ ಖಿಲ್ಜಿ ಹೂ ವಾಸ್ ಅಪಾಯಿಂಟೆಡ್ ಎಸ್ ದ ಗವರ್ನರ್ ಆಫ್ ಚಿತ್ತೋರ್ ಸೊ ಚಿತ್ತೋರ್ ವಾಸ್ ರೀನೇಮ್ಡ್ ಆಫ್ಟರ್ ಹಿಸ್ ಸನ್ ಖಿಝರ್ ಖಾನ್ ಆಸ್ ಅ ಖಿಜರಾಬಾದ್ ಅದು ಉತ್ತರವಾಗಿದೆ ಮಕ್ಕಾ ಮಸ್ಜಿದ್ ಇಸ್ ಲೊಕೇಟೆಡ್ ಆಟ್ ಮಕ್ಕಾ ಮಸೀದಿ ಭಾರತದ ಯಾವ ನಗರದಲ್ಲಿ ನಾವು ನೋಡಬಹುದು ಇನ್ ವಿಚ್ ಮೇನ್ಲಿ ಸಿಟಿ ಯು ಕ್ಯಾನ್ ಸಿ ದಿಸ್ ಮಕ್ಕಾ ಮಸ್ಜಿದ್ ಔರಂಗಾಬಾದ್ ಹೈದರಾಬಾದ್ ಅಹಮದಾಬಾದ್ ಆ್ಯಂಡ್ ದೆಹಲಿ ಎಲ್ಲಿ ನಾವು ಅದನ್ನು ನೋಡಬಹುದು ಸೊ ದ ಆನ್ಸರ್ ಈಸ್ ಹೈದರಾಬಾದ್ ಹೈದರಾಬಾದ್ ನಗರದಲ್ಲಿ ಈ ಒಂದು ಮಕ್ಕ ಮಸೀದಿ ಇದೆ ಇದಕ್ಕೆ ಮಕ್ಕಾ ಮಸೀದಿ ಅಂಥೇಳಿ ಕರೆಯಲು ಕಾರಣ ಏನಿದೆ ಕುತುಬ್ ಕಾಲದಲ್ಲಿ ನಿರ್ಮಾಣವಾಗಿದ್ದು ಕಾರಣ ಏನಂದರೆ ಇಷ್ಟೇ ಇದರ ಮೊದಲ ಶಿಲೆ ಏನಿದೆ ಈ ಮಸೀದಿಯನ್ನು ಕಟ್ಟಬೇಕಾದರೆ ಅದನ್ನು ಮಕ್ಕಾದಿಂದ ತರಲಾಗಿತ್ತು ಅವರ ಪವಿತ್ರ ಸ್ಥಳ ಮುಸ್ಲಿಮರ ಪವಿತ್ರ ಸ್ಥಳವಾದಂಥ ಮಕ್ಕಾದಿಂದ ಆ ಶಿಲೆಯನ್ನು ತಂದು ಆ ಶಿಲಾವಿನ್ಯಾಸವನ್ನು ಮಾಡಿ ಈ ಮಸೀದಿಯನ್ನು ನಿರ್ಮಾಣವಾಗಿದೆ ಹೈದರಾಬಾದ್ನಲ್ಲಿ ಅದಕ್ಕೆ ಅದನ್ನು ಮಕ್ಕಾ ಮಸೀದಿ ಅಂಥೇಳಿ ಕರೆಯಲಾಗಿದೆ ಸೊ ಇಟ್ ಈಸ್ ಎ ಮಕ್ಕಾ ಮಸ್ಜಿದ್ ಕೆಲವು ಇಲ್ಲೇ ಹೇಳಿಕೆ ಕೂಡ ಇದೆ ಒಂದು ವೇಳೆ ಯಾವುದೇ ವ್ಯಕ್ತಿಗೆ ಮುಸ್ಲಿಮರಿಗೆ ಆ ಒಂದು ಹಜ್ಜನ್ನು ಕೈಗೊಳ್ಳಲು ಆಗಲಿಲ್ಲಾದರೆ ಇಫ್ ದೇ ಆರ್ ಅನೇಬಲ್ ಟು ಟೇಕ್ ದಟ್ ಹಜ್ ಅವರ ಪವಿತ್ರ ಯಾತ್ರೆ ಮಕ್ಕ ಮತ್ತು ಮದೀನಾಕ್ಕೆ ಅವರು ಈ ಮಸೀದಿಗೆ ಭೇಟಿಯಾದರೆ ಅವರ ಹಜ್ ಮಾಡಿದಷ್ಟೇ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ ಸೊ ಇಟ್ ಈಸ್ ಎ ಬಿಲೀಫ್ ಅದು ಒಂದು ನಂಬಿಕೆ ಅಂತ ಹೇಳಿ ಹೇಳಬಹುದು ಮುಸ್ಲಿಮರಲ್ಲಿ ಸೊ ಇಫ್ ದೇ ಆರ್ ಅನೇಬಲ್ ಟು ಡೂ ಫಾರ್ ಎನಿ ರೀಸನ್ ದೇ ಆರ್ ಅನೇಬಲ್ ಟು ಗೋ ಟು ಹಿಯರ್ ಮಕ್ಕಾ ಆ್ಯಂಡ್ ಮದೇ ಹಿಯರ್ ಮದೀನಾ ಸೊ ದೇ ಕ್ಯಾನ್ ವಿಸಿಟ್ ದಿಸ್ ಮೇನ್ಲಿ ದ ಮಾಸ್ಕ್ ಆ್ಯಟ್ ಹೈದರಾಬಾದ್ ದೆ ಗೆಟ್ ದ ಫ್ರೂಟ್ಸ್ ಆಫ್ ದಿ ಹಜ್ ಸೊ ದ ಆನ್ಸರ್ ಹಿಯರ್ ಮಕ್ಕಾ ಮಸ್ಜಿದ್ ಈಸ್ ಅಟ್ ಹೈದರಾಬಾದ್ ಬಿಬಿಕಾ ಮಕ್ಬರಾ ಈಸ್ ಲೊಕೇಟೆಡ್ ಅಟ್ ಈ ಸ್ಮಾರಕ ಎಲ್ಲಿ ನಾವು ನೋಡ್ಬೋದು ಬಿಬಿ ಮಕ್ಬರಾ ಬಿಬಿ ಕಾ ಮಕ್ಬರ ದೆಹಲಿ ಬಿಜಾಪುರ್ ಔರಂಗಾಬಾದ್ ಲಖನೌ ಎಲ್ಲಿ ಈ ಒಂದು ಸ್ಮಾರಕ ಇದೆ ಇದಕ್ಕೆ ಉತ್ತರ ನಾವು ನೋಡ್ತೀವಿ ಔರಂಗಾಬಾದ್ ಮಹಾರಾಷ್ಟ್ರದಲ್ಲಿದೆ ಇನ್ ಔರಂಗಾಬಾದ್ ಮಹಾರಾಷ್ಟ್ರ ಇಟ್ ಈಸ್ ಲೊಕೇಟೆಡ್ ಸೊ ವಿಚ್ ವಾಸ್ ಬಿಲಾಂಗಿಂಗ್ ಟು ಔರಂಗಜೇಬ್ ಪಿರಿಯಡ್ ಔರಂಗೇಬಿನ ಕಾಲಕ್ಕೆ ಸಂಬಂಧಪಟ್ಟದ್ದು ಇದು ಔರಂಗಜೇಬನ ಮಡದಿಯ ಗೋರಿಯಾಗಿದೆ ಇಟ್ ಈಸ್ ಎ ದಿ ಟೂಮ್ ಆಫ್ ಔರಂಗಜೇಬ್ಸ್ ವಾಯ್ಸ್ ದಿಲ್ರಾಸ್ ಬಾನು ಬೇಗಮ್ ಅಂತ ಹೇಳಿ ಬರ್ತಾಳೆ ಅಥವಾ ರಾಬಿಯಾ ದುರಾಣಿ ಅವಳ ಮೊದಲೇ ಹೆಸರು ನಂತರ ಅವಳು ದಿಲ್ರಾಸ್ ಬಾನು ಬೇಗಮ್ ಅಂಥೇಳಿ ಬಂದಂಥ ಹೆಸರು ಬೀಬಿಕಾ ಕಾ ಮಕ್ಬರ ಮಕ್ಬರ ಅಂದರೆ ಗೋರಿ ಸ್ತ್ರೀಯರ ಗೋರಿಗೆ ಮಕ್ಬರ ಅಂತ ಹೇಳ್ತಾರೆ ಅದೇ ಪುರುಷರ ಗೋರಿ ಇದ್ದರೆ ರೌಝಾ ಅಂತ ಹೇಳ್ತಾರೆ ಮುಸ್ಲಿಮರಲ್ಲಿ ಅದೇ ಸೂಫಿ ಸಂತರ ಸಮಾಧಿ ಆಗಿದ್ದರೆ ದರ್ಗಾ ಅಂತ ಹೇಳ್ತಾರೆ ಸೊ ದ್ಯಾಟ್ ಈಸ್ ಹೌ ದ ಮೇನ್ಲಿ ದ ನೇಮ್ಸ್ ಆಫ್ ಇನ್ ಮಕ್ಬರ ಅಂದರೆ ಗೋರಿ ಇಲ್ಲೇ ಬಿಬಿ ಕಾ ಮಕ್ಬರ ಔರಂಗಜೇಬಿನ ಕಾಲದೇನಿದೆ ಇದು ಔರಂಗಾಬಾದದಲ್ಲಿ ನಾವು ನೋಡ್ಬೋದು

ಆಗ್ರಾ ತಾಜ್ಮಹಲ್ ಬಟ್ ಇಟ್ ಈಸ್ ಎ ಮಿನಿಯೇಚರ್ ಸ್ಮಾಲ್ ಇನ್ ಎ ಸ್ಟ್ರಕ್ಚರ್ ಲಘು ರೂಪದಲ್ಲಿದೆ ಅದು ತಾಜ್ಮಹಲಕ್ಕಿಂತ ಅದಕ್ಕೆ ಆದರೆ ಡೆಕ್ಕನದ ತಾಜ್ಮಹಲ್ ಅಂಥೇಳಿ ಅದನ್ನು ಪ್ರಚಿತವಾಗಿ ಕರೆಯಲಾಗಿದೆ ಬಿ ಬಿ ಕಾಮ ಅಕ್ಬರ ಔರಂಗಾಬಾದದಲ್ಲಿ ಬರ್ತದೆ ಪರ್ಲ್ ಮಾಸ್ಕ್ ಪ್ಲೇಸ್ ಈಸ್ ಬಿಲ್ಟ್ ಆಟ್ ಪರ್ಲ್ ಮಾಸ್ಕ್ ಯಾವ ಸ್ಥಳದಲ್ಲಿ ನಿರ್ಮಾಣವಾಗಿದೆ ಇನ್ ವಿಚ್ ಪ್ಲೇಸ್ ದ ಪರ್ಲ್ ಮಾಸ್ಕ್ ಈಸ್ ಬಿಲ್ಟ್ ಅಥವಾ ಮುತ್ತಿನ ಮಸೀದಿ ದ ಅಥವಾ ಮೋತಿ ಮಸೀದಿ ಮೋತಿ ಮಸೀದಿ ಅಂತ ಹೇಳ್ಬೋದು ಪರ್ಲ್ ಮಾಸ್ಕ್ ಅಂತ ಹೇಳ್ಬೋದು ಅಥವಾ ಮುತ್ತಿನ ಮಸೀದಿ ಯಾವ ಸ್ಥಳದಲ್ಲಿ ನಿರ್ಮಾಣವಾಗಿದೆ ಇನ್ ವಿಚ್ ಪ್ಲೇಸ್ ಆಗ್ರಾ ಲಖನೌ ಲಾಹೋರ್ ಹೈದ್ರಾಬಾದ್ ಯಾವ ಸ್ಥಳದಲ್ಲಿ ನಾವು ನೋಡ್ತೀವಿ ಮೋತಿ ಮಸೀದಿ ಇರೋದು ಇದಕ್ಕೆ ಉತ್ತರ ನಾವು ಇಲ್ಲೇ ಉತ್ತರ ಪ್ರದೇಶದಲ್ಲಿ ಬರುವಂಥ ಆಗ್ರಾದಲ್ಲಿ ಮೋತಿ ಮಸೀದಿಯನ್ನು ಶಹಾಜನ ಕಾಲದಲ್ಲಿ ನಿರ್ಮಾಣವಾಯಿತು ಇಟ್ ಈಸ್ ಬಿಲ್ಟ್ ಅಂಡರ್ ಶಹಾಜಾನ್ ಔಟ್ ಆಫ್ ವೈಟ್ ಮಾರ್ಬಲ್ ಸ್ಟೋನ್ಸ್ ಶ್ವೇತ ಅಮೃತ ಶಿಲೆಯಿಂದ ಆಗ್ರಾದಲ್ಲಿ ಶಹಜಾನನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಮೋತಿ ಮಸೀದಿ ಇನ್ನೂ ಒಂದು ಹೇಳ್ತೇನೆ ಅಲ್ಲಿ ಮೋತಿ ಮಸೀದಿ ಇನ್ನೂ ಒಂದು ಸ್ಥಳದಲ್ಲಿ ಕೂಡ ನೀವು ಮೋತಿ ಮಸೀದಿಯನ್ನು ನೋಡಬಹುದು ಅದು ದೆಹಲಿಯ ಕೆಂಪು ಕೋಟೆ ಆವರಣದಲ್ಲಿ ಕೂಡ ಒಂದು ಮೋತಿ ಮಸೀದಿ ಇದೆ ಅದು ಔರಂಗಜೇಬನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಆದರೆ ಇಲ್ಲಿ ದೆಹಲಿ ನಮಗೆ ಆಯ್ಕೆ ಇಲ್ಲ ಅಲ್ಲಿ ಆಗ್ರಾ ಅದಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಮೇನ್ಲಿ ದಿ ವಾಟ್ ವಿ ಹ್ಯಾವ್ ಗಾಟ್ ಆಗ್ರಾ ದರಿಯಾ ದೌಲತ್ ಪ್ಯಾಲೇಸ್ ಈಸ್ ಯರ್ ಬಿಲ್ಟ್ ಬೈ ದರಿಯಾ ದೌಲತ್ ಪ್ಯಾಲೇಸ್ ವಾಸ್ ಬಿಲ್ಟ್ ಬೈ ದರಿಯಾ ದೌಲತ್ ಈ ಅರಮನೆಯನ್ನು ಇಲ್ಲೇ ಯಾರು ಕಟ್ಟಿಸಿದರು ಸೊ ದರಿಯಾ ದೌಲತ್ ಪ್ಯಾಲೇಸ್ ವಿ ನೋಟಿಸ್ ಈಸ್ ಇನ್ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣದಲ್ಲಿ ನಿರ್ಮಾಣವಾಗಿದೆ ಅದು ಟಿಪ್ಪು ಸುಲ್ತಾನನ ಕಾಲದಲ್ಲಿ ನಿರ್ಮಾಣವಾದಂಥ ಅರಮನೆಯಾಗಿದೆ ದ ಸಮರ್ ಸಮ್ಮರ್ ಪ್ಯಾಲೇಸ್ ಆಫ್ ಟಿಪ್ಪು ಸುಲ್ತಾನ್ ಬಿಲ್ಟ್ ಹಿಯರ್ ಮೇನ್ಲಿ ಡ್ಯೂರಿಂಗ್ ಹಿಸ್ ರೂಲ್ ಪೀರಿಯಡ್ ಅವನ ಆಳ್ಕೆ ಕಾಲದಲ್ಲಿ ಬರ್ತದೆ ಅದು ಶ್ರೀರಂಗಪಟ್ಟಣದಲ್ಲಿ ಬರ್ತದೆ ದರಿಯಾ ದೌಲತ್ ಹಫ್ತ್ ಗುಮ್ಮದ್ ಈಸ್ ಬಿಲ್ಟ್ ಅಟ್ ಹಫ್ತ್ ಗುಮ್ಮದ್ ಇದು ಯಾವ ಸ್ಥಳದಲ್ಲಿದೆ ಇವೆಲ್ಲ ನಮ್ಮ ಕರ್ನಾಟಕದಲ್ಲಿ ಬರುವಂಥ ಕೆಲವು ಸ್ಮಾರಕಗಳು ನಿಮಗೆ ಪರೀಕ್ಷೆಯಲ್ಲಿ ಬರ್ಬೋದು ನಿಮಗೆ ಯು ಇವೇ ಗೆಟ್ ಇನ್ ಯುವರ್ ಕ್ವಶನ್ ಹಫ್ತ್ ಗುಮ್ಮರ್ ಅಥವಾ ಇದಕ್ಕೆ ಸಾತ್ ಗುಮ್ಮದ್ ಅಂತ ಹೇಳಿ ಕೂಡ ಕರೀತಾರೆ ಇಟ್ ಇಸ್ ಆಲ್ಸೋ ಕಾಲ್ಡ್ ಎ ಸಾತ್ ಗುಮ್ಮದ್ ಅದಕ್ಕೆ ನಾನು ಉತ್ತರ ಹೇಳೋಕ್ಕಿಂತ ಪೂರ್ವದಲ್ಲಿ ನೀವು ಅದಕ್ಕೆ ಒಂದು ಪ್ರಯತ್ನ ಮಾಡಿ ಅದಕ್ಕೆ ಉತ್ತರವನ್ನು ಕೊಡಲು ಸಾತ್ ಗುಮ್ಮದ್ ಅಂದರೆ ಏಳು ಗೋರಿಗಳಿರುವಂಥ ಒಂದು ಸ್ಥಳವಾಗಿದೆ ಇಟ್ ಈಸ್ ಎ ಕಾಂಪ್ಲೆಕ್ಸ್ ಆಫ್ ಸೆವೆನ್ ಟೂಮ್ಸ್ ಏಳು ಗೋರಿಗಳ ಸ್ಥಳ ಇರುವಂಥ ಇದನ್ನು ನಾವು ಎಲ್ಲಿ ಗಮನಿಸ್ಬೋದು ಅಥವಾ ಎಲ್ಲಿ ನೋಡ್ಬೋದು ಸಾತ್ ಗುಮ್ಮದ್ ಅಂತ ಹೇಳ್ತಾರೆ ಇಲ್ಲ ಹಫ್ತ್ ಗುಮ್ಮದ್ ಇಲ್ಲೇ ಹಫ್ತ್ ಅಂದರೆ ವಾರ ವಾರದಲ್ಲಿ ಏಳು ದಿನ ಇರ್ತವೆ ಅಲ್ಲಿ ಏಳು ಗೋರೆಗಳಿವೆ ಸೊ ಅಟ್ ವಿಚ್ ಪ್ಲೇಸ್ ಯು ಹ್ಯಾವ್ ಗಾಟ್ ಬೀದರ್ ಬಿಜಾಪುರ್ ಗುಲ್ಬರ್ಗ ರಾಯಚೂರು ಸೊ ದ ಆನ್ಸರ್ ಈಸ್ ಗುಲ್ಬರ್ಗಾ ಗುಲ್ಬರ್ಗಾದಲ್ಲಿದೆ ಹಫ್ತ್ ಗುಮ್ಮದ್ ಅದನ್ನು ಬಹಮನಿ ಸುಲ್ತಾನರ ಐದು ಇಲ್ಲೇ ಏಳು ಗೋರೆಗಳನ್ನು ನೋಡಬಹುದು ವಿ ಕ್ಯಾನ್ ನೋಟಿಸ್ ದ ಸೆವೆನ್ ಟೂಮ್ಸ್ ಆಫ್ ಬಹಮನಿ ಸುಲ್ತಾನ್ಸ್ ಅದರಲ್ಲಿ ಬಹಳ ಅಂದರೆ ಬಹಮನಿ ಸುಲ್ತಾನರ ಪ್ರಸಿದ್ಧ ದೊರೆಯಾದಂಥ ತಾಜುದ್ದೀನ್ ಫಿರೋಜನ ಗೋರಿಯಾಗಿದೆ ಗುಮ್ಮದ್ ಬರೋದು ಗುಲ್ಬರ್ಗಾದಲ್ಲಿ ನಾನಕ್ ಜರ ಗುರುದ್ವಾರ ಈಸ್ ಆ್ಯಟ್ ನಾನಕ್ ಜರ ಗುರುದ್ವಾರ ಯಾವ ಸ್ಥಳದಲ್ಲಿದೆ ಬಿಜಾಪುರ್ ಬೀದರ್ ಅಮೃತ್ಸರ್ ಕೋಲಾರ್ ಇದಕ್ಕೆ ಉತ್ತರ ಬೀದರ್ ಆಗಿದೆ ಬೀದರ್ ವಿ ಹ್ಯಾವ್ ವಾಟ್ ದ ಫೇಮಸ್ ಗುರುದ್ವಾರ ನಾನಕ್ ಜರ ಅಮೃತ್ಸರ್ ಆದ ನಂತರ ಭಾರತದಲ್ಲಿ ಸಿಖ್ಖರಿಗೆ ಅತ್ಯಂತ ಪವಿತ್ರ ಸ್ಥಳ ಅಂದರೆ ಅದು ದಕ್ಷಿಣದಲ್ಲಿ ಅಂದರೆ ನಾನಕ್ ಜ್ವರ ಆಗಿದೆ ಇದು ಗುರು ನಾನಕರು ದಕ್ಷಿಣಕ್ಕೆ ಭೇಟಿಯನ್ನು ಕೊಟ್ಟಂಥ ಸಂದರ್ಭ ಇದೆ ಅಲ್ಲಿ ಬೀದರದಲ್ಲಿ ದೊಡ್ಡ ಸಮಸ್ಯೆ ಅಂದರೆ ನೀರಿನ ಸಮಸ್ಯೆ ಆಗಿತ್ತು ಅದನ್ನು ಸಮಸ್ಯೆಯನ್ನು ತಮ್ಮ ಪವಾಡದಿಂದ ಅದನ್ನು ಈ ಒಂದು ಇಲ್ಲೇ ನಿವಾರಣೆ ಮಾಡಿದರೆ ಹೇಳಿ ಅಲ್ಲಿ ಒಂದು ಬೃಹತ್ವಾದಂಥ ಗುರುದ್ವಾರ ನಿರ್ಮಾಣವಾಗಿದೆ ಅದಕ್ಕೆ ನಾನಕ್ ಜರ ಅಲ್ಲಿ ಅವರು ತಮ್ಮ ಉಂಗುಷ್ಟದಿಂದ ಕಾಲಿನ ಹೆಬ್ಬರಳದಿಂದ ಇಲ್ಲಿ ಭೂಮಿಯಿಂದ ನೀರನ್ನು ತರಿಸಿ ಆ ಒಂದು ನೀರಿನ ಸಮಸ್ಯೆಯನ್ನು ಬಗೆಹರಿಸಿದ್ದು ಗುರುನಾನಕರಾಗಿದ್ದರು ಅದಕ್ಕೆ ಅದನ್ನು ಬಹಳ ಈ ಒಂದು ಪವಿತ್ರವಾದಂಥ ಸ್ಥಳವಾಗಿದೆ ನಾನಕ್ ಝರ ಅಂದರೆ ಅಲ್ಲಿ ಭೂಮಿಯಿಂದ ಹೊರಬಂದಂಥ ಈ ಒಂದು ಝರೆ ಅದಕ್ಕೆ ನಾನಕ್ ಝರ ಅಂತ ಹೇಳಿ ಕರೀತಾರೆ ಗುರುನಾನಕರಿಗೆ ಸಂಬಂಧಪಟ್ಟದ್ದು ಅತ್ಯಂತ ಪವಿತ್ರವಾದಂಥ ಸ್ಥಳ ಸಿಖ್ಖರಿಗೆ ದಕ್ಷಿಣದಲ್ಲಿ ಭಾಳ ಪವಿತ್ರವಾದ ಸ್ಥಳ ಅದನ್ನು ನಾವು ಬೀದರದಲ್ಲಿ ನೋಡಬಹುದು ಸೇಂಟ್ ಫಿಲೋಮೆನಾ ಫೀಸ್ಟ್ ಈಸ್ ಸೆಲೆಬ್ರೇಟೆಡ್ ಆ್ಯಕ್ಟ್ ಸೇಂಟ್ ಫಿಲೋಮಿನಾ ಫೀಸ್ಟ್ ಸೇಂಟ್ ಫಿಲೋಮಿನಾ ಹಬ್ಬವನ್ನು ಎಲ್ಲಿ ಆಚರಿಸಲಾಗ್ತದೆ ಮೈಸೂರು ಮಂಗಳೂರು ಗೋವಾ ಮದ್ರಾಸ್ ಅದಕ್ಕೆ ಉತ್ತರ ಮೈಸೂರಾಗಿದೆ ಮೈಸೂರಿನಲ್ಲೇ ನಾವು ನೋಡ್ತೀವಿ ಪ್ರಸಿದ್ಧ ಚರ್ಚ್ ಅಂದರೆ ಸೇಂಟ್ ಫಿಲೋಮಿನಾ ಚರ್ಚ್ ಇದೆ ಅಲ್ಲಿ ಪ್ರತಿ ವರ್ಷ ಸೇಂಟ್ ಫಿಲೋಮಿನಾ ಫಿ ಸೇಂಟ್ ಫಿಲೋಮಿನಾ ಇವ ಒಬ್ಬ ಇಲ್ಲೇ ಆಗಿದ್ದರು ಹಿ ವಾಸ್ ಎ ಸೇಂಟ್ ಹಿ ವಾಸ್ ಎ ಫಾದರ್ ಹಿ ವಾಸ್ ಎ ಮಿಷನರಿ ಆ ಧರ್ಮ ಪ್ರಚಾರಕರಾಗಿದ್ದರು ಅವರ ಒಂದು ಹಬ್ಬವನ್ನು ಅಲ್ಲಿ ಪ್ರತಿ ವರ್ಷ ಅದರದ್ದು ಆಚರಣೆ ಆಗ್ತದೆ ಸೇಂಟ್ ಫಿಲೋಮಿನಾ ಫೀಸ್ಟ್ ಅಂತ ಹೇಳ್ತಾರೆ ಮೈಸೂರದಲ್ಲಿ ಅದರ ಆಚರಣೆ ಆಗ್ತದೆ ಇಟ್ ಟೇಕ್ಸ್ ಪ್ಲೇಸ್ ಇನ್ ಮೈಸೂರು ಕರಗ ಈಸ್ ದ ಫೇಮಸ್ ಫೆಸ್ಟಿವಲ್ ಆರ್ಗನೈಸ್ಡ್ ಎವ್ರಿ ಇಯರ್ ಆ್ಯಕ್ಟ್ ಕರಗ ಪ್ರತಿ ವರ್ಷ ಯಾವ ನಗರದಲ್ಲಿ ಇದನ್ನು ಆಚರಣೆ ಆಗ್ತದೆ ಇಂಫಾಲ್ ಕೊಹಿಮಾ ಬೆಂಗಳೂರು ಪೂನಾ ಯಾವ ಸ್ಥಳದಲ್ಲಿ ಇದರ ಆಚರಣೆ ಆಗ್ತದೆ ಸೊ ಅಗೇನ್ ದ ಆನ್ಸರ್ ಈಸ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಕರ್ನಾಟಕ ಸ್ಟೇಟ್ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಇಟ್ ಈಸ್ ಇನ್ ಬೆಂಗಳೂರು ಬೆಂಗಳೂರು ಕರಗ ವೆರಿ ಫೇಮಸ್ ಸಿಟೀಸ್ ಬೆಂಗಳೂರದ ಕರಗ ಏನಿದೆ ಬಹಳ ಪ್ರಸಿದ್ಧವಾದಂಥ ಈ ಒಂದು ಜಾತ್ರೆ ಇದೆ ಅದು ಹಬ್ಬವಾಗಿದೆ ಅದನ್ನು ನಾವು ನೋಡ್ತೀವಿ ಪ್ರತಿ ವರ್ಷ ಬೆಂಗಳೂರದಲ್ಲಿ ಆಚರಣೆ ಆಗ್ತದೆ ದ ಪಂಚಪಾಂಡವ ರಥಸ್ ಆರ್ ಆ್ಯಕ್ಟ್ ಪಂಚಪಾಂಡವ ರಥಗಳು ಯಾವ ಸ್ಥಳದಲ್ಲಿವೆ ಕಂಚಿ ಮಧುರೈ ತಂಜಾವೂರ್ ಮಹಾಬಳಿಪುರಂ ಸೊ ದ ಆನ್ಸರ್ ಈಸ್ ಮಹಾಬಳಿಪುರಂ ಇದಕ್ಕೆ ಮಹಾಬಳಿಪುರಮನ್ನೇ ಉತ್ತರ ಬರ್ತದೆ ತಮಿಳ್ನಾಡದಲ್ಲಿ ಇಟ್ ಈಸ್ ಇನ್ ತಮಿಳ್ನಾಡು ಪಾಂಡವ ರಥಗಳು ಏಕಶಿಲ ಇವು ದೇವಾಲಯಗಳಾಗಿವೆ ಪಲ್ಲವರಸನಾದಂಥ ಒಂದನೇ ನರಸಿಂಹ ವರ್ಮನ ಕಾಲದಲ್ಲಿ ನಿರ್ಮಾಣವಾಗಿದ್ದು ಇದಕ್ಕೆ ಮಾಮೂಲ ಶೈಲಿ ಅಂತ ಹೇಳ್ತಾರೆ ಅವ್ರದ್ದು ಇಟ್ ಈಸ್ ಕಾಲ್ಡ್ ಆಸ್ ಮಾಮೂಲ ಸ್ಟೈಲ್ ಇಟ್ ಈಸ್ ಮೊನೊಲಿಥಿಕ್ ಟೆಂಪಲ್ಸ್ ಆರ್ ದೇರ್ ಪಾಂಡವ ರಥಾಸ್ ಬಟ್ ಇಫ್ ಇನ್ ರಿಯಾಲಿಟಿ ದೇರ್ ಆರ್ ಹಿಯರ್ ಸೆವೆನ್ ಸೆವೆನ್ ರ ಮೇನ್ಲಿ ರಥಾಸ್ ಆರು ಮತ್ತು ಏಳು ಏನಿದೆ ಅದಕ್ಕೆ ಗಣೇಶ ರಥಗಳು ಅಂತ ಹೇಳ್ತೇವೆ ಮೊದಲೇ ಐದು ರಥಗಳಿಗೆ ಪಂಚಪಾಂಡವ ರಥ ಅಂತ ಹೇಳ್ತಾರೆ ಫಸ್ಟ್ ಫೈ ಆರ್ ಕಾಲ್ಡ್ ಎಸ್ ಪಂಚಪಾಂಡವಾಸ್ ಆ್ಯಂಡ್ ಸಿಕ್ಸ್ತ್ ಆ್ಯಂಡ್ ಸೆವೆಂತ್ ಆರ್ ಕಾಲ್ಡ್ ಎಸ್ ಗಣೇಶ ರಥ್ಸ್ ಒಟ್ಟು ಅಲ್ಲಿ ಏಳು ಇವೆ ಅವು ದೇ ಆರ್ ಓನ್ಲಿ ಮೇನ್ಲಿ ಇನ್ ಎ ರೋ ವಿ ಹ್ಯಾವ್ ಗಾಟ್ ಸೆವೆನ್ ಹಿಯರ್ ಮೇನ್ಲಿ ದಿ ಮೊನಲ್ತಿಕ್ ಟೆಂಪಲ್ಸ್ ಅಲ್ಲಿ ಪಲ್ಲವರಲ್ಲಿ ಏಕಶಿಲಾ ದೇವಾಲಯಗಳಿಗೆ ರಥ ಅಂಥೇಳಿ ಪದ ಇದೆ ಅದಕ್ಕೆ ಇಟ್ ಈಸ್ ಕಾಲ್ಡ್ ಎಸ್ ರಥ ಸೊ ಯು ಕ್ಯಾನ್ ನೋಟಿಸ್ ದಿಸ್ ಆಟ್ ಮಹಾಬಲಿಪುರಂ

ಎದುರಿಗೆ ಈ ಒಂದು ವಿಷಯವನ್ನು ಚರ್ಚೆ ಮಾಡಿದ್ದೇನೆ ನಿಮ್ಮ ಪರೀಕ್ಷೆಗೆ ಸಿದ್ಧತೆಗೆ ಇವು ಅನುಕೂಲ ಆಗ್ತವೆ ಇನ್ನೂ ಇದೇ ರೀತಿಯಾದಂಥ ಈ ಒಂದು ಪ್ರಶ್ನೆಗಳನ್ನು ಕೂಡ ನೀವು ಸಂಗ್ರಹಣೆ ಮಾಡಿ ನಿಮ್ಮ ಸಿದ್ಧತೆಯಲ್ಲಿ ಆ ಪರಿಪೂರ್ಣತೆಯನ್ನು ಇಲ್ಲೇ ತರಬೇಕು ಮತ್ತು ಈ ಸರ್ತಿ ನೀವು ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಯಲ್ಲಿ ಖಂಡಿತವಾಗಿ ನೀವು ಇಲ್ಲೇ ಯಶಸ್ಸನ್ನು ಪಡೆದುಕೊಳ್ತೀರಿ ಅಂತ ಹೇಳ್ತಾ ಈ ಒಂದು ಸೆಷನನ್ನು ಮುಗಿಸ್ತಾ ಇದ್ದೀನಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಇರಿ ಮತ್ತೆ ನಾನು ಸಿಗ್ತೇನೆ